బాల్గే భూమండల బాల్గే భూమండల బాల్గే సమృద్ధి ఉందిగే గురు బాల్గే గురు నమ్మొందిగే ఆత్మీయ స్నేహితరే ದೈವೀಕ ಮಹಾಶಕ್ತಿಯ ಕರುಣೆ ಹಾಗೂ ದೈವೀಕ ತಂದೆ ಗುರು ಯೋಗಿರಾಜ್ ವೇದಾದ್ರಿ ಮಹರ್ಷಿಯವರ ಕೃಪೆ ಸದಾ ನಮ್ಮೊಂದಿಗೆ ಇರಲಿ ಎಂದು ಆಶಿಸುತ್ತಾ ಈ ಆತ್ಮಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲರನ್ನೂ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ದಿನದ ಉಪನ್ಯಾಸಕರಾದ ವಿಶ್ವ ಸಮುದಾಯ ಸೇವಾ ಸಂಘದ ಸ್ಕೈ ಹಿರಿಯ ಪ್ರಾಧ್ಯಾಪಕರಾದ ಶ್ರೀಮತಿ ಡಾಕ್ಟರ್ ವಿದ್ಯಾ ಗಣಪತಿ ಮೇಡಮ್ ರವರು ನಮ್ಮೊಂದಿಗೆ ಇದ್ದಾರೆ. ಅವರನ್ನು ಪರಿಚಯಿಸಲು ಇಚ್ಛಿಸುತ್ತೇನೆ. ಇವರು ತತ್ವಶಾಸ್ತ್ರದಲ್ಲಿ MA ಅಧ್ಯಯನ ಮಾಡಿದ್ದಾರೆ ಮತ್ತು ಮಹರ್ಷಿ ಅರವಿಂದೋ ಶಾಲೆಯಲ್ಲಿ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಸ್ಕೈ ಯೋಗ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮಾನವನ ಶ್ರೇಷ್ಠತೆಗಾಗಿ ಯೋಗ ಎಂಬ ವಿಷಯದಲ್ಲಿ ಮಾಸ್ಟರ್ ಆಫ್ ಆರ್ಟ್ಸ್ ಪೂರ್ಣಗೊಳಿಸಿದ್ದಾರೆ ಮತ್ತು ಮಾನವನ ಮಹತ್ವಕ್ಕಾಗಿ ಯೋಗ ಸರಳೀಕೃತ ಕುಂಡಲಿನಿ ಯೋಗದಲ್ಲಿ ವಿಮರ್ಶಾತ್ಮಕ ಅಧ್ಯಯನದಲ್ಲಿ PhD ಪೂರ್ಣಗೊಳಿಸಿ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ಇವರು ವಿಶ್ವ ಸಮುದಾಯ ಸೇವಾ ಸಂಘದ ಹಿರಿಯ ಪ್ರಾಧ್ಯಾಪಕರಾಗಿ ಸ್ಮಾರ್ಟ್ ಕರ್ನಾಟಕ ವಲಯದ ಉಪಾಧ್ಯಕ್ಷರಾಗಿ ಮತ್ತು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಉಪಾಧ್ಯಕ್ಷರಾಗಿ ತಮ್ಮ ಕರ್ತವ್ಯವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುತ್ತಿದ್ದಾರೆ. ಇವರು ಬ್ಯಾಂಗ್ಳೂರ್ ಪಂಚಶೀಲ ನಗರ ಸ್ಕೈ ಸಂಸ್ಥೆಯ ಉಪಾಧ್ಯಕ್ಷರಾಗಿ ಹಲವಾರು ಧ್ಯಾನ ಕೇಂದ್ರಗಳನ್ನು ಸ್ಥಾಪಿಸಿ ಈ ಆಧ್ಯಾತ್ಮಿಕ ವಿದ್ಯೆಯನ್ನು ನೀಡುತ್ತಿದ್ದಾರೆ. ಸುಮಾರು 27 ವರ್ಷಗಳಿಂದ ಗುರು ಯೋಗಿರಾಜ್ ವೇದಾದ್ರಿ ಮಹರ್ಷಿಯವರ ತತ್ವಗಳನ್ನು ಅಳವಡಿಸಿಕೊಂಡು ಕರ್ನಾಟಕದ ಎಲ್ಲಾ ಜನರಿಗೂ ಈ ಆಧ್ಯಾತ್ಮಿಕ ವಿದ್ಯೆ ಸಿಗಲಿ ಎಂದು ಬಯಸಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಈಗ ನಿಮ್ಮೆಲ್ಲರ ಪರವಾಗಿ ಸ್ಕೈ ಹಿರಿಯ ಪ್ರಾಧ್ಯಾಪಕರಾದ ಶ್ರೀಮತಿ ಡಾಕ್ಟರ್ ವಿದ್ಯಾ ಗಣಪತಿ ಮೇಡಮ್ ರವರನ್ನು ಸ್ವಾಗತಿಸಿ ಸತ್ಸಂಗ ಎಂಬ ಶೀರ್ಷಿಕೆಯ ಬಗ್ಗೆ ಚಿಂತನೆಯನ್ನು ನೀಡುವಂತೆ ವಿನಂತಿಸಿಕೊಳ್ಳುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಭೂಮಂಡಲ ಬಾಳ್ಗೆ ಭೂಮಂಡಲ ಬಾಳ್ಗೆ ಸಮೃದ್ಧಿಯೊಂದಿಗೆ ಗುರು ಬಾಳ್ಗೆ ಗುರು ನಮ್ಮೊಂದಿಗೆ ದೈವಿಕ ಮಹಾಶಕ್ತಿಯು ಹಗಲು ಇರಳು ಎಲ್ಲ ಸಮಯಗಳಲ್ಲೂ ಎಲ್ಲ ಸ್ಥಳಗಳಲ್ಲೂ ಎಲ್ಲ ಉದ್ಯೋಗಗಳಲ್ಲೂ ಸಹವರ್ತಿಯಾಗಿ ಸಂರಕ್ಷಣೆಯಾಗಿ ಮಾರ್ಗದರ್ಶಕವಾಗಿಯೂ ಇರಲಿ. ಗುರು ಯೋಗಿರಾಜ್ ವೇದಾತ್ರಿ ಮಹರ್ಷಿಯವರನ್ನು ವಂದಿಸಿ ಕರ್ನಾಟಕ ವಲಯದ ಎಲ್ಲ ಸ್ಕೈ ಸಂಸ್ಥೆಯ ಪದಾಧಿಕಾರಿಗಳನ್ನು ವಂದಿಸಿ ಈ ದಿನದ ಆತ್ಮಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯರನ್ನು ವಂದಿಸಿ ಇವತ್ತಿನ ಪ್ರವಚನ ಸತ್ಸಂಗ ಈ ಬಗ್ಗೆ ನಾವು ಚಿಂತನೆಯನ್ನು ಮಾಡೋಣ. ಆತ್ಮೀಯ ಸ್ನೇಹಿತರೆ, ಸತ್ಸಂಗ ಅಂದ್ರೆ ಏನು? ಸತ್ಸಂಗದ ಉದ್ದೇಶ ಏನು? ಅದರಿಂದ ನಾವು ಆಧ್ಯಾತ್ಮಿಕದಲ್ಲಿ ಎಷ್ಟರ ಮಟ್ಟಿಗೆ ಉನ್ನತಿಯನ್ನ ಹೊಂದಬಹುದು ಅನ್ನೋ ಒಂದು ಕೆಲವು ವಿಷಯಗಳನ್ನ ನಾವು ಇವತ್ತು ಚರ್ಚೆ ಮಾಡಲಿದ್ದೇವೆ. ಸ್ನೇಹಿತರೆ, ಸತ್ಸಂಗ ಅಂದ್ರೆ ಸಂಘ ಅಂದ್ರೆ ಜೊತೆ, ಬಾಳ ಸಂಗಾತಿ ಅಂತ ಹೇಳ್ತೀವಿ, ಜೊತೆಗಾರ್ತಿ ಅಂತ. ಅದೇ ತರ ಸಂಘದಲ್ಲಿ ಎರಡ್ ತರ ಸಂಘ ಇದೆ, ಒಂದು ಒಳ್ಳೆಯವ್ರ ಸಂಘ, ಇನ್ನೊಂದು ಕೆಟ್ಟವ್ರ ಸಂಘ ಅಂತ ನಾವು ಸಾಮಾನ್ಯವಾಗಿ ಎಲ್ಲರಿಗೂ ಹೇಳ್ತೀವಿ, ಮಕ್ಳಿಗೂ ಹೇಳ್ತೀವಿ, ಏ ಒಳ್ಳೆಯವ್ರ ಸಂಘ ಸೇರ್ಕೊಳ್ಳೋ ಅಂತ ಹೇಳ್ತೀವಿ. ಏನದು ಒಳ್ಳೆಯವ್ರ ಸಂಘ ಅಂದ್ರೆ ಯಾವುದು, ಕೆಟ್ಟವ್ರ ಸಂಘ ಅಂದ್ರೆ ಯಾವುದು ಅಂತ ನೋಡ್ತೀವಿ. ಇದು ಕೆಟ್ಟದ ಸಂಘ ಅಂದ್ರೆ ಯಾವಾಗ್ಲೂ ಮನಸ್ಸಿನಲ್ಲಿ ಯಾರೆಲ್ಲರ ಸಂಘವು ನಮ್ಮ ಮನಸ್ಸಿನಲ್ಲಿ ಒಂದು ನೆಗೆಟಿವ್ ಐಡಿಯಾಸ್ ಅಂದ್ರೆ ವಿನಾಶಕಾರಿಯಾದಂತ ಅಭಿಪ್ರಾಯಗಳನ್ನ ಉಂಟು ಮಾಡುತ್ತೋ ಅವೆಲ್ಲನು ಒಂದು ಹಿತಕರವಾದ ಸಂಘ ಆಗಲ್ಲ. ಸುಳ್ಳು ಹೇಳೋದು, ಕಳ್ತನ ಮಾಡೋದು, ಗಂಟೆಗಟ್ಟಲೆ ಕುತ್ಕೊಂಡು ಗಾಸಿಪ್ ಮಾಡೋದು, ಇದೆಲ್ಲಾನು ಮತ್ತೆ ಇಂದ್ರಿಯ ಸುಖಗಳಲ್ಲಿ ಹೆಚ್ಚಾಗಿ ಮನಸ್ಸನ್ನ ಇಟ್ಕೊಳ್ಳೋದು, ಇದೆಲ್ಲಾನು ಕೂಡ ಈ ತರ ಇರೋರ ಜೊತೆಯಲ್ಲಿ ನಾವು ಇದ್ರೆ
ನಮಗೂ ಕೂಡ ಅದೇ ಭಾವನೆಗಳು ಅದೇ ಕಲ್ಪನೆಗಳು ನಮಗೂ ಕೂಡ ಬರ್ತಾ ಇರುತ್ತೆ. ಆಗ ಒಳ್ಳೆಯವರ ಸಂಘ ಅಂದ್ರೆ ಹೇಗಿರ್ಬೇಕು ಅಂದ್ರೆ ಅದು ನಮ್ಗೆ ಪಾಸಿಟಿವ್ ಐಡಿಯಾಸ್ ನ ಕೊಡುತ್ತೆ, ಒಳ್ಳೇದನ್ನ ಕೊಡುತ್ತೆ, ಪ್ರಾಮಾಣಿಕತೆಯನ್ನು ಹೇಳ್ಕೊಡುತ್ತೆ ಅಲ್ವಾ? ಆ ತರ ಒಂದು ಸಂಘ ಇದ್ರೆ ಅದು ಒಳ್ಳೆಯವರ ಸಂಘ ಅಂತ ಹೇಳ್ತೀವಿ. ಇವಾಗ ನಾವ್ ಮಾತಾಡ್ತಾ ಇರೋ ಸಂಘ ಒಳ್ಳೆಯವ್ರ ಸಂಘ ಅಲ್ಲ, ಕೆಟ್ಟವ್ರ ಸಂಘ ಅಲ್ಲ, ಅದಕ್ಕೂ ಮೇಲೆ ಒಂದು ಸಂಘ, ಅದನ್ನೇ ಸತ್ಸಂಗ. ಈ ಸತ್ಸಂಗ ಅನ್ನೋದು ತಿಳಿದವರ ಜೊತೆಯಲ್ಲಿ ಸಂಘ, ಸತ್ಯವನ್ನು ಅರಿತವರ ಜೊತೆಯಲ್ಲಿ ಸಂಘ, ಸತ್ಯವನ್ನ ಅರಿಬೇಕು ಅಂತ ಒದಾಡ್ತಾ ಇರ್ತಾರೆ ಅಥವಾ ಹುಡುಕ್ತಾ ಇರ್ತಾರೆ, ಸತ್ಯ ಅನ್ವೇಷಣೆ ಮಾಡ್ತಾ ಇರ್ತಕ್ಕಂಥವರ ಜೊತೆಯಲ್ಲಿ ಒಂದು ಸಂಘ. ಸೊ ಸಾಮಾನ್ಯ ಸತ್ಸಂಗ ಅಂದ್ರೆ ನಾವೇನ್ ಅನ್ಕೊಂತೀವಿ, ಧ್ಯಾನ ಕ್ಲಾಸ್ಗೆ ಹೋಗ್ತೀವಲ್ಲ ಅದು ಒಂದ್ ಸತ್ಸಂಗ, ಎಲ್ಲಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ಕೂತ್ಕೊಂಡು ಒಂದ್ ಕತೆ ಎಲ್ಲ ಕೇಳ್ಬಿಟ್ಟು ಬಂದ್ರೆ ಅದನ್ನು ಸತ್ಸಂಗ, ಅದೆಲ್ಲ ಸತ್ಸಂಗನೆ. ಆಗ ತಿಳಿದವ್ರ ಜೊತೆಯಲ್ಲಿ ಕುತ್ಕೊಳ್ಳೋದೇ ಒಂದು ಸತ್ಸಂಗ ಅಂತ ಹೇಳ್ತೀವಿ. ಆದ್ರೆ ಸತ್ಸಂಗದ ತಿರುಳೇನು, ಸತ್ಸಂಗ ಅನ್ನೋ ಪದದ ನಿಜವಾದ ಅರ್ಥ ಏನು ಅಂತ ನಾವು ನೋಡ್ಬೇಕು. ಅದನ್ನ ಬಿಡಿಸಿದ್ರೆ ಸತ್ ಪ್ಲಸ್ ಸಂಗ, ಸತ್ ಅಂದ್ರೆ ಸತ್ಯ, ಏಕೈಕ, ಅಖಂಡಕಾರ, ಬ್ರಹ್ಮ, ಈಶ್ವರ, ವಿಷ್ಣು ಅಂತ ಕೂಡ ನಾವ್ ಅದನ್ನ ಹೇಳ್ಬೋದು. ಆಗ ಸತ್ಯದಲ್ಲಿ ಬಟ್ಟ ಬಯಲಿನಲ್ಲಿ ಅಖಂಡಾಕಾರದಲ್ಲಿ ನಮ್ಮ ಮನಸ್ಸನ್ನ ಸಂಘ ಮಾಡ್ಕೊಳ್ಳೋದು. ಸಂಘ ಅಂದ್ರೆ ಏನು? ಸಂಗಮ ಕೇಳಿದ್ದೀವಿ ನಾವು, ತ್ರಿವರ್ಣ ಸಂಗಮ ಹೇಳ್ತೀವಿ. ಆಮೇಲೆ ಮೂರು ನದಿಗಳು ಸೇರ್ತಕ್ಕಂಥ ಜಾಗಕ್ಕೆ ತ್ರಿಸಂಗಮ ಅಂತ ಹೇಳ್ತೀವಿ, ಸಂಗಮ ಅಂತ ಹೇಳ್ತೀವಿ. ಅಂದ್ರೆ ಮೂರು ಒಟ್ಟಿಗೆ ಒಂದೇ ಕಡೆ ಬಂದು ಸೇರೋದು. ಆಗ ಸಂಗಮ ಅಂದ್ರೆ ಒಂದಾಗೋದು, ಸೇರ್ಕೊಳ್ಳೋದು. ಯಾವ್ದ್ರ ಜೊತೆಯಲ್ಲಿ ಸೇರ್ಕೊಳ್ಳೋದು ಅಂದ್ರೆ ಸತ್ಯದ ಜೊತೆಯಲ್ಲಿ ಸೇರ್ಬೇಕು, ಬಯಲಿನ ಜೊತೆಯಲ್ಲಿ ಸೇರ್ಬೇಕು, ಬ್ರಹ್ಮನ ಜೊತೆಯಲ್ಲಿ ಒಂದಾಗಬೇಕು. ಆಗ ಸತ್ಯ ಸತ್ಸಂಗ ಅಂದ್ರೆ ಸತ್ಯದಲ್ಲಿ ನಮ್ಮ ಮನಸ್ಸನ್ನ ಸಂಘ ಮಾಡ್ಕೊಳ್ಳೋದು, ಅಥವಾ ಬ್ರಹ್ಮನಲ್ಲಿ ನಮ್ಮ ಮನಸ್ಸನ್ನ ನೆಲೆನಾಟಿಸಿಕೊಳ್ಳೋದಕ್ಕೆ ಸತ್ಸಂಗ ಅಂತ ಹೇಳ್ತೀವಿ. ಇದು ಆಗಿದೆಯಾ? ಇವಾಗ ನಾವ್ ನೋಡ್ಬೇಕು, ನಾವ್ ಅನ್ಕೊಂತೀವಿ ಓ ನಾವೆಲ್ಲ ಸತ್ಸಂಗ ಮಾಡ್ತಾ ಇದೀವಿ, ಸತ್ಸಂಗಕ್ಕೆ ಹೋಗ್ತಾ ಇದೀವಿ ಅಂತೆಲ್ಲ ನಾವ್ ಹೇಳ್ತೀವಿ. ಆ ಸತ್ಸಂಗ ಅನ್ನೋದೇ ಏನು ಅಂದ್ರೆ, ಆ ಸತ್ಸಂಗ ಅನ್ನೋದು ನಾವ್ ಮಾಡಕ್ಕಾಗಲ್ಲ, ಅದನ್ನ ದುಡ್ಡು ಕೊಟ್ಟು ನಾವು ಹೋಗಿ ಅಟೆಂಡ್ ಮಾಡಕ್ಕಾಗಲ್ಲ. ಅದು ಹೇಗೆ ಅಂದ್ರೆ, ಅದು ನಮ್ಮ ಮನಸ್ಸು ಆ ಸತ್ಸಂಗದ ಸ್ಥಿತಿಗೆ ಬರ್ಬೇಕು. ಅದೊಂದು ಸ್ಥಿತಿ ಅಂದ್ರೆ ಎಸ್ಟಾಬ್ಲಿಷ್ ಯುವರ್ ಮೈಂಡ್ ಇನ್ ಬ್ರಹ್ಮನ್. ಬ್ರಹ್ಮನ್ ಅಂದ್ರೇನೆ ಒಂದು ಸ್ಥಿತಿ, ನಮ್ಮ ಮನಸ್ಸನ್ನ ಬ್ರಹ್ಮನ ಸ್ಥಿತಿಯಲ್ಲಿ ಎಸ್ಟಾಬ್ಲಿಷ್ ಅಂದ್ರೆ ಸ್ಥಿರಗೊಳಿಸ್ತಕ್ಕಂತ, ಸ್ಥಾಪಿಸ್ಕೊಳ್ತಕ್ಕಂತ ಒಂದು ಸ್ಥಿತಿ ಏನಿದೆಯೋ ಅದನ್ನೇ ಸತ್ಸಂಗ. ಅದು ಎಲ್ಲಿ ಸಿಗುತ್ತೆ? ಅದ ಇವಾಗ ನೋಡಿ, ಇವಾಗ ನಾವ್ ನೋಡಿದ್ರೆ ಸತ್ಸಂಗದ ಅರ್ಥ ಆಗುನು ನಾವ್ ಮಾಡ್ತಾ ಇರೋ ಸತ್ಸಂಗಕ್ಕೂ ನಾವು ಹೋಲಿಸಿ ನೋಡಿದ್ರೆ ಅದು ಇಲ್ಲಿ ಆಗ್ತಾ ಇದೆಯಾ ಅಥವಾ ನಾನ್ ಅದ ಆಗಿದೀನಾ ಅನ್ನೋದು ನಮಗ್ ಪ್ರಶ್ನೆ ಆಗುತ್ತೆ. ನಾವ್ ಅದನ್ನ ನೋಡ್ಬೇಕು. ಸೊ ಈ ಸತ್ಸಂಗ ಅನ್ನೋದೇ ಇವಾಗ ಏನ್ ಕ್ಲಿಯರ್ ಆಗಿ ಅರ್ಥ ಆಯ್ತು ನಮ್ಗೆ, ಒಂದು ನಮ್ಮ ಮನಸ್ಸನ್ನು ಆ ಸತ್ಯದ ಸ್ಥಿತಿಯಲ್ಲಿ ನೆಲೆಗೊಳಿಸೋದು. ಸೊ ಆತರ ನೆಲೆಗೊಳಿಸೋದಕ್ಕೆ ಕೆಲವು ತಡೆಗಳಿದಾವೆ. ಆ ಸತ್ಸಂಗದಲ್ಲಿ ನಾವು ನಮ್ಮ ನೆಲೆಗೊಳಿಸ್ಕೊಳ್ಳೋದಿಕ್ಕೆ ಏನು ತಡೆ ಅಂದ್ರೆ, ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತ ಅಜ್ಞಾನ, ಆ ಅಜ್ಞಾನನೇ ಒಂದು ತಡೆ. ಸೊ ಆ ಅಜ್ಞಾನನ ನಾವೇನ್ ಮಾಡ್ಬೇಕು, ತೆಗಿಬೇಕು. ಆ ಅಜ್ಞಾನನ ತೆಗೆದಾಗ ಮಾತ್ರ, ಆ ಅಜ್ಞಾನ ಹೋಗಿ ಜ್ಞಾನ ನೆಲೆಸಿದಾಗ
ಅದುವೇ ಒಂದು ಅಜ್ಞಾನವನ್ನು ತೆಗೆದಿರ್ತಕ್ಕಂತ ಒಂದು ಸ್ಥಿತಿನೇ ಉತ್ಕೃಷ್ಟವಾದ ಸತ್ಸಂಗ, ದ ಹೈಯೆಸ್ಟ್ ಸತ್ಸಂಗ ಅಂತ ಹೇಳ್ತೀವಿ. ಸೊ ಈಗ ಈ ಅಜ್ಞಾನನ ಹೋಗಿಸ್ಬೇಕಲ್ಲ, ಅದಕ್ಕೋಸ್ಕರನೇ ಯಾವ ತರ ಹೇಳಿದಾರಂದ್ರೆ, ಈ ಅಜ್ಞಾನನ ಹೋಗ್ಸ್ಬೇಕು ಅಂದ್ರೆ ಜ್ಞಾನವನ್ನ ಪಡೆದಿರ್ತಕ್ಕಂಥವ್ರ ಜೊತೆಯಲ್ಲಿ ಸಂಘ ಇದ್ರೇನೆ ಅಜ್ಞಾನ ಹೋಗ್ಸಕ್ಕಾಗತ್ತೆ. ಅದಕ್ಕೆ ಸತ್ಸಂಗ ಅಂದ್ರೆ ಸಾಮಾನ್ಯ ಏನ್ ಹೇಳ್ತಾರಂದ್ರೆ, ಒಳ್ಳೆಯವರ ಜೊತೆಯಲ್ಲಿ ಸಂಘ ಅಂದ್ರೆ, ಒಳ್ಳೆಯವರು ಅಂದ್ರೆ ಅಲ್ಲಿ ಏನ್ ಅರ್ಥ ಅಂದ್ರೆ ತಿಳಿದವರ ಜೊತೆಯಲ್ಲಿ. ಏನನ್ ತಿಳಿದವರು? ಸತ್ಯವನ್ನ ತಿಳಿದವರು. ಸತ್ಯ ಅಂದ್ರೆ ಏನು? ದೈವ. ದೈವ ಅಂದ್ರೆ ಏನು? ಅದು ಒಂದು ಸ್ಥಿತಿ. ಸೊ ದೈವದ ಸ್ಥಿತಿಯನ್ನ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಕೆಲವರ ಜೊತೆಯಲ್ಲಿ ನಮ್ಮ ಸಂಘವನ್ನ ಬೆಳೆಸ್ಕೊಳ್ಳೋದಿಕ್ಕೆ ಸತ್ಸಂಗ ಅಂತ ಹೇಳ್ತೀವಿ. ಸೊ ಇದು ಯಾರಿಗ್ ಬೇಕು ಅಲ್ವಾ? ಸತ್ಸಂಗ ಯಾರಿಗೆ ಬೇಕು ಅಂತ ನಾವು ನೋಡಿದ್ರೆ, ಯಾರ ಮನಸ್ಸುಗಳಲ್ಲಿ ಈಗ ಜನಗಳಲ್ಲಿ ಎಷ್ಟೋ ತರ ಜನಗಳಿರ್ತಾರೆ. ಇವಾಗ ಪ್ರಪಂಚದಲ್ಲಿ ಇರೋ ಅಷ್ಟೂ ಜನರು ಆ ದೈವವನ್ನ ಅರ್ಥಕೊಂಡಿರೋದಿಕ್ಕೆ ಸಾಧ್ಯ ಇರಲ್ಲ. ಒಬ್ಬೊಬ್ರು ಒಂದೊಂದು ಸ್ಟೇಜ್ ಅಲ್ಲಿ ಇರ್ತಾರೆ. ಕೆಲವರು ಎಲ್ ಕೆ ಜಿ ಆದ್ರೆ, ಕೆಲವ್ರು ಫಸ್ಟ್ ಸ್ಟ್ಯಾಂಡರ್ಡ್, ಕೆಲವ್ರು ಟೆಂತ್, ಕೆಲವ್ರು ಪಿ ಯು ಸಿ, ನಮ್ಗೆ ಗೊತ್ತಿಲ್ಲ. ಸೊ ಅವ್ರವ್ರಿಗೆ ಗೊತ್ತಾಗುತ್ತೆ ನಾವು ದೈವವನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ ಅಂತ, ಅಥವಾ ದೈವದ ಒಂದು ಒಂದು ಭಾವ, ಒಂದು ಸಂವೇದನೆ ನನ್ನೊಳಗಡೆ ಎಷ್ಟು ಆಗ್ತಾ ಇದೆ ಅನ್ನೋದು ನಮ್ ನಮ್ಗೆ ಬಿಟ್ಟಿದ್ದು. ಆಗ ಯಾರಿಗೆ ಸರಿಯಾಗಿ ಅರ್ಥ ಮಾಡ್ಕೊಳಕ್ ಆಗಲ್ವೋ, ಯೋಚನೆ ಮಾಡೋದಕ್ ಆಗಲ್ವೋ, ಅವರಿಗೆಲ್ಲ ಇಂತಹ ಒಂದು ಸತ್ಸಂಗದ ಅವಶ್ಯಕತೆ ಇದೆ. ಈಗ ನಮ್ಮ ರಮಣ ಮಹರ್ಷಿ ಇದ್ರು, ಅವ್ರಿಗೆ ಯಾವ ಕನ್ಫ್ಯೂಷನ್ ಇಲ್ಲ. ದೈವವನ್ನ ತಂತಾನಾಗೆ ದೈವವನ್ನ ದೈವದ ಅನುಗ್ರಹ ಅವ್ರಿಗಿತ್ತು. ದೇವರ ಬಗ್ಗೆ ಯಾರ ಹತ್ರ ಕೇಳಿ ಕಲೀಲಿಲ್ಲ, ಹೇಳಿ ತಿಳ್ಕೊಂಡಿಲ್ಲ. ಆದ್ರೆ ಅಂತವ್ರಿಗೆ ಕನ್ಫ್ಯೂಷನ್ ಇಲ್ಲ, ತುಂಬಾ ಕ್ಲಾರಿಟಿ ಇದೆ. ಕನ್ನಡಿ ತರ ದೈವಾಂಶವನ್ನ ಅರ್ಥಕೊಂಡ್ಬಿಟ್ಟಿರ್ತಾರೆ. ಅಂತವ್ರಿಗೆ ಗುರುಗಳ ಅವಶ್ಯಕತೆ ಇಲ್ಲ, ಸತ್ಸಂಗದ ಅವಶ್ಯಕತೆ ಇಲ್ಲ. ಸೊ ಯಾರಿಗೆಲ್ಲ ನಾವು ಇನ್ನೂ ಆ ಒಂದು ಸ್ಥಿತಿಗೆ ಬಂದಿಲ್ಲ, ಇನ್ನೂ ನಮ್ಮ ಮನಸ್ಸಿನಲ್ಲಿ ಕನ್ಫ್ಯೂಷನ್ ಇದೆ, ಸುಖ ದುಃಖಗಳ ಅನುಭವ ಆಗ್ತಾ ಇದೆ, ಏರುಪೇರುಗಳೆಲ್ಲ ನನಗೆ ಗೊತ್ತಾಗ್ತಾ ಇದೆ, ಏನೋ ಒಂದು ಗೊಂದಲ ಇದೆ, ಮನಸ್ಸು ನೆಮ್ಮದಿಯಾಗಿಲ್ಲ ಅನ್ನೋ ಮಟ್ಟಕ್ಕಿರ್ತಕ್ಕಂಥ ಎಲ್ಲಾ ಜನರಿಗೂ ಕೂಡ ಸತ್ಸಂಗದ ಅವಶ್ಯಕತೆ ಇದೆ. ಸೊ ಈ ಸತ್ಸಂಗದಲ್ಲಿ ಎರಡ್ ತರ ಇದೆ, ಒಂದು ಡೈರೆಕ್ಟ್ ಸತ್ಸಂಗ, ಇನ್ನೊಂದು ಇಂಡೈರೆಕ್ಟ್ ಸತ್ಸಂಗ. ಡೈರೆಕ್ಟ್ ಅಂದ್ರೆ ಪರೋಕ್ಷವಾಗಿರೋದು, ಇನ್ನೊಂದು ಅಪರೋಕ್ಷವಾಗಿ. ಪರೋಕ್ಷವಾದ ಸತ್ಸಂಗ ಅಂದ್ರೆ ಏನ್ ಗೊತ್ತಾ? ಫಸ್ಟ್ ಅಪರೋಕ್ಷ ನೋಡೋಣ. ಇಂಡೈರೆಕ್ಟ್ ಏನು ಅಂದ್ರೆ, ಈಗ ಯಾರು ನಮ್ಗೆ ಗೊತ್ತಿಲ್ಲ, ಗುರುಗಳು ಗೊತ್ತಿಲ್ಲ, ಯಾರು ಗೊತ್ತಿಲ್ಲ, ಏನ್ ಮಾಡೋದು? ಒಳ್ಳೇದ್ ಮಾಡ್ಬೇಕು, ಒಳ್ಳೇದನ್ನೇ ನೆನ್ಸ್ಬೇಕು, ದೇವರ ಬಗ್ಗೆ ತಿಳಿಬೇಕು ಅನ್ನೋ ಒಂದು ಮನ್ಸಿರುತ್ತೆ ನಮ್ಗೆ. ಅವಾಗ ನಾವೇನ್ ಮಾಡ್ತೀವಿ ಅಂದ್ರೆ, ಫಸ್ಟ್ ಕೆಲವು ಬುಕ್ಸ್ ಎಲ್ಲ ಓದ್ತೀವಿ, ಕೆಲವು ಪುಸ್ತಕಗಳು, ಆಧ್ಯಾತ್ಮಿಕ ಪುಸ್ತಕಗಳು ಓದ್ತೀವಿ, ಉಪನಿಷತ್ ಅಂತ ಪುಸ್ತಕಗಳು ಓದ್ತೀವಿ, ಭಗವದ್ಗೀತೆ ಕೇಳ್ತೀವಿ, ಭಾಗವತ ಓದ್ತೀವಿ, ವಶಿಷ್ಠರದ್ದು ಕೆಲವು ಪುಸ್ತಕಗಳೆಲ್ಲ ಓದ್ತೀವಿ. ಇದೆಲ್ಲ ಓದೋದು ಅನ್ನೋದು ಕೂಡ ಓದ್ತಾ ಇರುವಾಗ್ಲೂ ಏನಾಗುತ್ತಂದ್ರೆ, ನಮ್ಮ ಮನಸ್ಸು ಆ ವಿಚಾರಗಳ ಬಗ್ಗೆ ಚಿಂತನೆ ಮಾಡುತ್ತೆ, ಅದು ಕೂಡ ಒಂದು ಸತ್ಸಂಗನೇ. ಇನ್ನೊಂದು ಸತ್ಸಂಗ ಯಾವುದು ಅಂದ್ರೆ, ಗುರುಗಳ ಸಾಮೀಪ್ಯದಲ್ಲಿದ್ದು ಕೆಲವು ವಿಷಯಗಳನ್ನ ಕಲಿಯೋದು. ಇಲ್ಲಿ ಪುಸ್ತಕ ಓದೋದು, ಉಪನಿಷತ್ ಓದಿ ತಿಳ್ಕೊಳ್ಳೋದ್ರಲ್ಲಿ ಗುರುಗಳ ಸಾಮೀಪ್ಯ ಇರಲ್ಲ, ಆದ್ರೆ ಓದ್ತಾ ಇರ್ತೀವಿ, ವಿಷಯ ಗೊತ್ತಾಗ್ತಾ ಇರುತ್ತೆ. ಇನ್ನೊಂದು ಬಂದು, ಇದನ್ನೆಲ್ಲ ಓದಿ ತಿಳಿದು ಅರ್ಥ ಮಾಡ್ಕೊಂಡು ಅನುಭವದಲ್ಲಿ ಪಡ್ಕೊಂಡು ದೈವ ಅನುಭವ ಪಡೆದಿರ್ತಕ್ಕಂಥ ಋಷಿ ಮುನಿಗಳ ಜೊತೆಯಲ್ಲಿ ಕೂತ್ಕೊಂಡು ಅವರ ಸಾಮೀಪ್ಯದಲ್ಲಿ ನಾವು ಕೆಲವು ವಿಷಯಗಳನ್ನ ತಿಳ್ಕೊಳ್ಳೋದು ಕೂಡ ಸತ್ಸಂಗನೇ. ಅಂದ್ರೆ ಎರಡ್ ತರ ಇದೆ, ಒಂದು ಗುರುಗಳ ಸಹಾಯದಿಂದ ಆಗೋದು, ಇನ್ನೊಂದು ಗುರುಗಳು ಇಲ್ದೇನೆ ಆಗೋದು. ಎರಡಕ್ಕೂ ವ್ಯತ್ಯಾಸ ಇರುತ್ತೆ. ಈ ಗುರುಗಳೇ ಇಲ್ಲದೆ ನಾವು ಬರೀ ಪುಸ್ತಕ ಓದಿ ಉಪನಿಷತ್ಗಳೆಲ್ಲ ಓದಿ ಪ್ರಾಕ್ಟೀಸ್ ಮಾಡ್ತೀವಿ. ಎಷ್ಟೋ ಜನ ಆತರ ಇದಾರೆ, ಪ್ರಾಕ್ಟೀಸ್ ಮಾಡ್ತಾರೆ, ಎಷ್ಟೆಷ್ಟೋ ಪ್ರಾಕ್ಟೀಸ್ ಮಾಡ್ತಾರೆ. ಇವಾಗ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಈ ಟ್ರಾಫಿಕ್ ಪೊಲೀಸ್ ಮ್ಯಾನ್ ನಾವು ನೋಡ್ಬೋದು,
ಎಷ್ಟೊಂದ್ ಗಾಡಿಗಳು ಬರ್ತಾ ಇರುತ್ತೆ, ಅದೇ ಸರ್ಕಲ್ ಅಲ್ಲಿ ಒಂದು ಟ್ರಾಫಿಕ್ ಪೊಲೀಸ್ ಮ್ಯಾನ್ ಯಾರ್ ಇರ್ತಾರೆ, ಓ ಈ ಕಡೆ ಹೋಗಪ್ಪ, ಈ ಕಡೆ ಸ್ಟಾಪ್ ಮಾಡಿ, ಈ ಕಡೆ ಹೋಗಪ್ಪ, ಅಲ್ಲಿ ಸ್ಟಾಪ್ ಮಾಡಿ, ಈ ಕಡೆ ಹೋಗು ಅಂತ ಯಾಕೆ ಬಿಡ್ತಾರೆ ಅಂದ್ರೆ, ಎಲ್ಲಾನು ಒಂದೇ ಕಡೆ ಬಿಟ್ಬಿಟ್ರೆ ಕ್ಲಾಶ್ ಆಗೋಗುತ್ತೆ. ಸೊ ಅಲ್ಲಿ ಒಬ್ರು ಬೇಕಾಗಿದೆ, ಈ ಗಾಡಿಗಳನ್ನ ಈ ಕಡೆ ತಿರುಗಿಸ್ಬೇಕು, ನೀವು ಈ ಕಡೆಗೆ ಹೋಗಿ, ಆ ಗಾಡಿಗಳು ಆ ಕಡೆ ಹೋಗ್ಬೇಕು, ಸೊ ಇದನ್ ಸ್ಟಾಪ್ ಮಾಡಿ ಅದನ್ನ ಬಿಡ್ಬೇಕು, ಅದನ್ನ ಸ್ಟಾಪ್ ಮಾಡಿ ಇದನ್ ಬಿಡ್ಬೇಕು ಅಂತ ಹೇಳಕ್ಕೆ ಅಲ್ಲಿ ಒಬ್ರು ಬೇಕಾಗಿದ್ದಾರೆ. ಅವಾಗ ಏನಾಗುತ್ತೆ ಅಂದ್ರೆ ಕರೆಕ್ಟ್ ಆಗಿ ಹೋಗುತ್ತೆ ದಾರಿ ಈ ಗಾಡಿಗಳು. ಅದೇ ತರ ಈ ಒಂದು ಮನಸ್ಸು, ದೇಹ, ಇಂದ್ರಿಯಗಳು, ಅರಿವು, ಇದ್ರ ಬಗ್ಗೆ ಎಲ್ಲ ನಮಗ್ ಸ್ವಲ್ಪ ಕನ್ಫ್ಯೂಷನ್ ಇರುತ್ತಲ್ಲ, ಆ ಕನ್ಫ್ಯೂಷನ್ ಎಲ್ಲ ಕ್ಲಿಯರ್ ಮಾಡಿ ಕೊಡೋದಕ್ಕೆ ನಮಗ್ ಯಾರ್ ಬೇಕು ಅಂದ್ರೆ ಒಬ್ಬ ಗುರುಗಳು ಬೇಕು. ಆ ಗುರುಗಳೇ ನಮ್ಗೆ ಟ್ರಾಫಿಕ್ ಪೊಲೀಸ್ ಮ್ಯಾನ್, ನೋಡಪ್ಪ ದೇಹನ ಹಿಂಗ್ ಇಟ್ಕೊಳು, ಇಷ್ಟೇ ಊಟ ಮಾಡು, ಈ ತರ ದೇಹನ ಕಾಪಾಡು ಅಂತ ಹೇಳೋ ಒಂದು ಟ್ರಾಫಿಕ್ ಮ್ಯಾನ್ ಗುರುಗಳು. ಅದೇ ತರ ಗುರುಗಳೇ ಇಲ್ದೆ ನಾವು ಮಾಡುವಾಗ ಏನಾಗುತ್ತೆ ಅಂದ್ರೆ ಪುಸ್ತಕಗಳು ಓದ್ತೀವಿ, ಅದನ್ನೇ ಪ್ರಾಕ್ಟೀಸ್ ಮಾಡ್ತೀವಿ, ಸ್ವಲ್ಪ ದಿವಸ ತುಂಬಾ ಚೆನ್ನಾಗಿರುತ್ತೆ, ಪ್ರಾಕ್ಟೀಸ್ ಅಲ್ಲಿ ತುಂಬಾ ಖುಷಿ ಆಗ್ತಾ ಇರುತ್ತೆ, ಆಮೇಲೆ ಅದೇ ಶಕ್ತಿ ಜಾಸ್ತಿ ಆಗಿ ಭಯಂಕರವಾಗುತ್ತೆ. ಅವಾಗ ಆ ಶಕ್ತಿನ ನಾವು ಕೆಳಗ್ ತಗೊಂಬರಕ್ಕೋ ಅಥವಾ ಅದನ್ನ ಸಮ ಮಾಡಕ್ಕೆ ನಮ್ಗೆ ಗೊತ್ತಾಗಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ಛೇ ಈ ಯೋಗ ಮಾಡಿದ್ರೇನೆ ಈ ತಾಪತ್ರಯ ಅಂತ ಹೇಳಿ ಯೋಗದ ಮೇಲೇನೆ ಒಂದು ಜಿಗುಪ್ಸೆ ಬಂದು ಯೋಗ ಮಾಡೋದೇ ನಿಲ್ಲಿಸ್ಬಿಡ್ತಾರೆ, ಅಭ್ಯಾಸಗಳು ಮಾಡೋದೇ ನಿಲ್ಲಿಸ್ಬಿಡ್ತಾರೆ. ಸೊ ಇದಕ್ಕೆ ಕಾರಣ ಏನು ಅಂದ್ರೆ ಟ್ರಾಫಿಕ್ ಪೊಲೀಸ್ ಇಲ್ಲ ಅಲ್ಲಿ, ಅಂದ್ರೆ ಗುರುಗಳಿಲ್ಲ. ಸೊ ಒಂದು ಸತ್ಸಂಗ ಅಂತ ಹೇಳಿದ್ರೆ ಅಲ್ಲಿ ನಮಗೆ ಖಂಡಿತವಾಗಿ ಯಾರಿರ್ತಾರೆ, ಒಬ್ಬ ಗುರುಗಳು ಇರ್ತಾರೆ, ಒಬ್ರು ಋಷಿಗಳು ಇರ್ತಾರೆ. ಸೊ ಅವ್ರು ಯಾರು ಅಂದ್ರೆ ಗುರುಗಳು ಅನ್ನೋರು ಯಾರು ಅಂದ್ರೆ ಆ ಒಂದು ದೈವಾನೇ ಗುರುಗಳ ರೂಪದಲ್ಲಿ ಅಲ್ಲಿ ಇರ್ತಾರೆ. ಸೊ ಅವ್ರು ಹೆಂಗಿರ್ತಾರಂದ್ರೆ ಎಷ್ಟೋ ವ್ಯತ್ಯಾಸ ಇದೆ. ಇವಾಗ ನಾವೂನು ಇದ್ದೀವಿ, ಎಷ್ಟೋ ಜನ ಇದ್ದೀವಿ, ಕ್ಲಾಸ್ ಅಲ್ಲಿ ಎಷ್ಟೋ ಜನ ಹೇಳ್ಕೊಡ್ತಾ ಇರ್ತೀವಿ. ಈ ಗುರುಗಳು ಈ ಋಷಿಗಳು ಯಾವ ತರ ಅಂದ್ರೆ, ಇವಾಗ ರೋಡ್ ಅಲ್ಲಿ ಎಷ್ಟೋ ಕಲ್ಗಳಿರ್ತವೆ, ಸೂರ್ಯನ ಬೆಳಕು ಬಿದ್ರೆ ಎಲ್ಲಾ ಕಲ್ಲನ್ನು ಒಂಚೂರು ಗ್ಲಿಟರ್ ಆಗುತ್ತೆ, ಆದ್ರೆ ಜಾಸ್ತಿ ಪ್ರಜ್ವಲಿಸೋದು ಯಾವ್ದು ಅಂದ್ರೆ ವಜ್ರದ ಕಲ್ಲಿದ್ರೆ ಅಲ್ಲಿ ಆ ಕಲ್ ಜೋರಾಗಿ ಪ್ರಜ್ವಲಿಸುತ್ತೆ. ಏನ್ ಕಾರಣ? ಬೇರೆ ಕಲ್ಲಲ್ಲಿ ಅಷ್ಟೊಂದು ಬ್ರೈಟ್ನೆಸ್ ಬರಲ್ಲ. ಏನ್ ಕಾರಣ ಅಲ್ವಾ? ಅದರದ್ದು ಗುಣ, ಆ ವಜ್ರದ ಗುಣ ಆ ತರ ಇದೆ. ಅದೇ ತರಾನೇ ಯಾವಾಗ ನಮಗೆ ಈ ಒಂದು ಗುರುಗಳ ಒಂದು ಸಾಮೀಪ್ಯ ಇರುತ್ತೋ ಆ ಗುರುಗಳಿಂದ ನಮಗೇನ್ ಸಿಗುತ್ತೆ, ದೈವದ ಅಂಶ ನಮಗ್ ಸಿಗ್ತಾ ಇರುತ್ತೆ. ಆ ದೈವ ಶಕ್ತಿಯನ್ನ ನಾವು ತಗೊಳ್ಳೋದಕ್ಕೆ ರೆಡಿ ಆಗ್ಬೇಕು ಅಂದ್ರೆ ನಮ್ಮ ಮನಸ್ಸನ್ನ ನಾವು ಶುಚಿ ಮಾಡ್ಬೇಕು. ಸೊ ಯಾರ ಮನಸ್ಸು ಶುಚಿಯಾಗಿರುತ್ತೋ ಅವ್ರಿಗೆ ದೈವದ ಒಂದು ಶಕ್ತಿ ಸಿಕ್ಕೇ ಸಿಗುತ್ತೆ. ಆ ರೀತಿ ದೈವದ ಶಕ್ತಿಯನ್ನ ಪಡ್ಕೊಂಡಿರೋರ್ನೆ ಗುರುಗಳು, ಋಷಿಗಳು, ಮುನಿಗಳು, ಇವರೆಲ್ಲ ಸನ್ಯಾಸಿಗಳು ಅಂತ ಹೇಳ್ತೀವಿ. ಸೊ ಸರಿಯಾದ ಸನ್ಯಾಸಿನ ನಾವು ಆಯ್ಕೆ ಮಾಡ್ಕೊಬೇಕು. ಹೆಂಗೆ, ಯಾವ ತರ ಇರ್ತಾರೆ ನಿಜವಾದ ಸನ್ಯಾಸಿಗಳು ಅಂದ್ರೆ ನಿಜವಾಗ್ಲೂ ದೈವವನ್ನ ಅರ್ಥವ್ರು ಹೆಂಗಿರ್ತಾರ ಅಂದ್ರೆ ಜಾಸ್ತಿ ಮಾತಾಡಲ್ಲ, ಫಸ್ಟ್ ಪಾಯಿಂಟ್. ಆಮೇಲೆ ನಾವ್ ಏನೇನೋ ಕೇಳ್ಬೇಕು ಅಂತ ನೆನ್ಸ್ಕೊಂಡಿರ್ತೀವಿ, ಅವ್ರ ಹತ್ರ ಹೋಗಿದ ತಕ್ಷಣ ನಮ್ಗೆ ಅದೆಲ್ಲ ಮರ್ತೋಗ್ಬಿಡುತ್ತೆ. ಆದ್ರೆ ಆ ಡೌಟ್ಸ್ ಎಲ್ಲ ನಮ್ ಮನ್ಸಲ್ಲೇ ಕ್ಲಿಯರ್ ಆಗ್ತಾ ಇರುತ್ತೆ. ಅವ್ರ ಹತ್ರ ಮಾತೇ ಆಡಲ್ಲ, ಅವರು ನಮ್ಮ ಹತ್ರ ಏನ್ ಮಾತಾಡಲ್ಲ, ಬಟ್ ಅವ್ರ ಹತ್ರ ಇದ್ರೆ ಸಾಕು, ಅವರ ಒಂದು ದೃಷ್ಟಿ, ನಾವು ಅವ್ರು ನೋಡ್ತೀವಿ, ಅವ್ರು ನಮ್ಮ ನೋಡಿದ ತಕ್ಷಣನೇ ಹಲವಾರು ಪ್ರಶ್ನೆಗಳಿಗೆ ನಮ್ಗೆ ಕ್ಲಿಯರ್ ಅನ್ ಸಿಗ್ತಾ ಇರುತ್ತೆ. ಆ ಒಂದು ಸ್ಥಿತಿ ಹೋಗ್ಬೇಕು ಅನ್ನೋ ಒಂದು ಆಸೆನೂ ನಮ್ ಒಳಗ್ ಮೂಡ್ಬಿಡೇ ಇರುತ್ತೆ. ಅಂತವ್ರ ಸಂಘನೇ ನಿಜವಾದ ಸತ್ಸಂಗ. ಸೊ ಆ ತರ ಒಬ್ಬ ಋಷಿಗಳು ಅಥವಾ ಗುರುಗಳ ಒಂದು ಸಂಘ ಎಲ್ಲಿದೆಯೋ ಅದನ್ನೇ ಸತ್ಸಂಗ. ಆದ್ರೆ ಆ ಗುರುಗಳ ಜೊತೆಲಿ ಆ ಸತ್ಸಂಗದಲ್ಲಿ ನಾವು ಎಷ್ಟು ಮನಸ್ಸು ಕೊಡ್ತೀವೋ ಅಷ್ಟಕ್ಕೆ ನಮ್ಗೆ ಅಟೈನ್ಮೆಂಟ್, ಆ ಒಂದು ಸ್ಥಿತಿನ ಪಡ್ಕೊಳ್ಳೋದಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ. ಆಗ ಈ ಸತ್ಸಂಗದಲ್ಲಿ ಕೆಲವು ಸ್ಟೆಪ್ಸ್ ಇದೆ. ಫಸ್ಟ್ ಏನಂದ್ರೆ ಆ ಒಳ್ಳೆಯವರು ಅಂದ್ರೆ ಆ ಒಂದು ಗುರುಗಳನ್ನ ಕರೆಕ್ಟ್ ಆಗಿ ಇಡ್ಕೊಳ್ಳೋದು, ದೈವವನ್ನ ಅರ್ಥಿರ್ತಕ್ಕಂತ ಗುರುಗಳನ್ನ ಇಡ್ಕೊಳ್ಳೋದು.
ಹಿಡ್ಕೊಂಡು ಅವ್ರನ್ನ ಗಮನಿಸೋದು. ಈಗ ನಾವು ಮಾಸ್ಟರ್ಸ್ ಇರ್ತೀವಿ ಕ್ಲಾಸ್ ಅಲ್ಲಿ, ಬರ್ತಕ್ಕಂತ ವ್ಯಕ್ತಿಗಳು ಬರ್ತ ಕ್ಲಾಸ್ಗೆ ಬರೋ ಸ್ಟೂಡೆಂಟ್ಸ್ ಫಸ್ಟ್ ಮಾಸ್ಟರ್ ಹೆಂಗಿದಾರೆ ಅಂತ ಗಮನಿಸ್ತಾರೆ. ಸೊ ಮೇನ್ ಪಾತ್ರ ಯಾರ್ದು ಅಂದ್ರೆ ಮಾಸ್ಟರ್ದು. ಮಾಸ್ಟರೇ ಈಗ ಗುರು ಅಲ್ಲಿ, ಋಷಿಗಳಲ್ಲಿ. ಸೊ ಅವ್ರ ಜೊತೆಯಲ್ಲಿ ಇರುವಾಗ ಫಸ್ಟ್ ನಾವೇನ್ ಕಲಿತೀವಿ ಅಂದ್ರೆ ರಿಯಾಕ್ಷನ್ಸ್ ಇಲ್ಲ. ಅಂದ್ರೆ ಇವಾಗ ಏನೋ ಒಂದು ವಿಷಯ ಹೇಳಿದ್ರೆ ನಾವು ತಕ್ಷಣ ಮನೇಲಿ ಉತ್ತರ ಕೊಡ್ತೀನಿ, ಇಮಿಡಿಯೇಟ್ ಇಮಿಡಿಯೇಟ್ ರಿಪ್ಲೈ ಬರುತ್ತೆ, ಇಮಿಡಿಯೇಟ್ ರಿಯಾಕ್ಷನ್ ಬರುತ್ತೆ. ಈಗ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಮಹರ್ಷಿ ರೂಮ್ ಅಲ್ಲಿ ಒಂದಿನ ಇದಾರೆ, ಒಂದು ಮಗು ಇತ್ತು ಅಲ್ಲಿ, ಮಗು ಅಲ್ಲಿ ಒಂದು ರಿಮ್ ವೈಟ್ ಪೇಪರ್ ಇದೆ. ಆ ಮಗು ಏನ್ ಮಾಡ್ತಾ ಇದೆ, ಒಂದ್ ಪೇಪರ್ ತೆಗೀತು ಹಂಗೆ ಉಂಡೆ ಮಾಡ್ತು ಬಿಸಾಕ್ತು. ಪೇಪರ್ ನ ತೆಗ್ದು ತೆಗ್ದು ಉಂಡೆ ಮಾಡ್ತಾ ಇದೆ. ಅವ್ರ ಅಪ್ಪ ಬಂದ್ ಬೈದ್ರು, ಏನ್ ಈ ತರ ಉಂಡೆ ಮಾಡ್ತಾ ಇದ್ಯಾ, ತೆಗ್ದಿಡು ಅಂತ ಹೇಳುದು. ತೆಗ್ದಿಟ್ಬಿಟ್ಟು ಮಗುನ ಬೈತಾರೆ. ಆಗ ಮಾಸ್ಟರ್ ಹೇಳ್ತಾರೆ, ಇಲ್ಲಪ್ಪ ಆ ಚಿಕ್ಕ ಪಾಪು ಅದು, ಆ ಪೇಪರ್ನ ಬೆಲೆ ಅದಕ್ಕೇನು ಗೊತ್ತಿಲ್ಲ. ಆ ಒಂದು ಕ್ರಿಯೆ ಅದು ಮಾಡುವಾಗ ಅದರ ಮಿದುಳಿನಲ್ಲಿ ಎಷ್ಟೋ ಬೆಳವಣಿಗೆ ಆಗ್ತಾ ಇರುತ್ತೆ. ನಾವದನ್ನ ಕಿತ್ತಿಟ್ಕೊಂಡಾಗ ಅದ್ರ ಬೆಳವಣಿಗೆಯನ್ನ ತಡೆ ಮಾಡ್ತೀವಿ ಅಂತ ಮಹರ್ಷಿ ಹೇಳಿದ್ರು. ಸೊ ಇಲ್ಲಿ ಸಾಮಾನ್ಯ ವ್ಯಕ್ತಿಯ ಮತ್ತು ಮಹರ್ಷಿ ಅವರ ಎರಡು ವ್ಯತ್ಯಾಸ ನಮ್ಗೆ ಗೊತ್ತಾಗುತ್ತೆ. ಸೊ ಗುರುಗಳಾಗಿರೋರಿಗೆ ಏನಿರಲ್ಲ ಅಂದ್ರೆ ರಿಯಾಕ್ಷನ್ ಇಲ್ಲ, ಆದ್ರೆ ನಿಜ ಸ್ಥಿತಿನ ಅರ್ಥಕೊಂತಾರೆ. ಪೇಪರ್ ತಾನೆ 300 ರೂಪಾಯಿ 200 ರೂಪಾಯಿ ಅಷ್ಟೇ ತಾನೆ, ಹೋಗ್ಲಿ ಬಿಡು. ಆದ್ರೆ ಮಗುವಿನ ಬೆಳವಣಿಗೆ ಕುಂದಿದ್ರೆ ಅದಕ್ಕೆ ಎಷ್ಟು ರೂಪಾಯಿ ಕೊಡೋದು ನಾವು ಗೊತ್ತಿಲ್ಲ, ಅದನ್ನ ಬೆಲೆ ಕಟ್ಟಕ್ ಆಗಲ್ಲ, ಗೊತ್ತಿಲ್ಲ ನಮ್ಗೆ. ಸೊ ಆ ರೀತಿ ಒಬ್ಬ ಗುರುಗಳ ಹತ್ರ ಒಬ್ಬ ಶಿಷ್ಯರು ಇರುವಾಗ ನಾವು ಏನ್ ಮಾಡ್ಬೇಕು ಅಂದ್ರೆ, ಆ ಒಂದು ಶಿಷ್ಯನಿಗೆ, ಆ ಶಿಷ್ಯನ ಮನಸ್ಸಿನಲ್ಲಿ ಆ ಗುರುಗಳ ಗುಣಗಳು ಅವನಿಗೆ ಪಾಸ್ ಆಗ್ತಾ ಇರುತ್ತೆ. ಫಸ್ಟ್ ಪಾಯಿಂಟ್ ಅದು ಸತ್ಸಂಗದಲ್ಲಿ ಗುರುಗಳಿಂದ ಗುರುಗಳ ಗುಣಗಳನ್ನ ತನ್ನದಾಗಿಸಿಕೊಳ್ತಾನೆ. ಹಾಗಾದ್ರೆ ಗುರು ಹೇಗಿರ್ಬೇಕು? ಎರಡನೇದು, ಅದೇ ಗುರುಗಳ ಮೂಲಕ ಸತ್ಸಂಗದಲ್ಲಿ ಅವನೇನ್ ಪಡ್ಕೊಂತಾನೆ, ತನ್ನ ಬಗ್ಗೆಯ ಅರಿವು, ಅಂದ್ರೆ ತಾನ್ ಎಲ್ಲಿಂದ ಬಂದಿದ್ದು, ತನ್ನ ಸಹಜತೆ ಏನು, ದೈವ ಹೇಗೆ ಉಂಟಾಗಿದೆ, ಅದರ ಒಂದು ಸಹಜ ಸ್ಥಿತಿ ಏನು ಅನ್ನೋದನ್ನ ಅರ್ಥಕೊಂತಾನೆ. ಮೊದಲು ಅವ್ರ ಗುಣಗಳು ಕಲಿತಾನೆ, ಎರಡನೇದು ತನ್ನ ಬಗ್ಗೆ ದೈವದ ಬಗ್ಗೆ ಅರ್ಥಕೊಳ್ತಾನೆ, ಮೂರನೇದು ದೈವವನ್ನ ಏನ್ ಕೇಳಿ ಕೇಳಿ ತಿಳ್ಕೊಂಡಂತ ಆ ದೈವವನ್ನ ಅನುಭವ ರೀತಿಯಲ್ಲಿ ಪಡಿಬೇಕು ಅನ್ನೋ ವೈರಾಗ್ಯವನ್ನ ಬೆಳೆಸ್ಕೊಳ್ಳೋದು ಸತ್ಸಂಗ. ಮೊದ್ಲೇನ್ ಕಳಿಸ್ತು, ಗುಣಗಳನ್ನ ಕಳಿಸುತ್ತೆ. ಎರಡನೇದು ತನ್ನ ಒಂದು ಒರಿಜಿನ್, ನಿನ್ನ ನಿಜ ಸ್ಥಿತಿ ಏನು ಅಂತ ತಿಳಿಸ್ಕೊಡುತ್ತೆ, ದೈವದ ಸ್ಥಿತಿ ಏನು ಅಂತ ತಿಳಿಸ್ಕೊಡುತ್ತೆ. ಮೂರನೇದಾಗ ಏನ್ ಹೇಳುತ್ತೆ ಅಂದ್ರೆ, ಆ ದೈವವನ್ನ ತಾನು ಅನುಭವಿಸಬೇಕು ಅನ್ನೋ ವೈರಾಗ್ಯವನ್ನ ಉಂಟು ಮಾಡಿಕೊಡೋದೇ ಈ ಸತ್ಸಂಗ. ಆಮೇಲೆ ಆ ಒಂದು ದೈವದ ಮೇಲೆ ಒಂದು ಸಂಪೂರ್ಣ ಶರಣಾಗತಿ ಬರುತ್ತೆ. ಏನು ನೋಡಿದ್ರು ಅದು ದೈವಾನೇ. ದೈವ ಅನ್ನೋದು ಎಲ್ಲದರಲ್ಲೂ ಎಲ್ಲೆಲ್ಲರಲ್ಲೂ ಎಲ್ಲದರ ಒಳಗಡೆನೂ ಇದೆ ಅನ್ನೋ ಒಂದು ಭಾವವನ್ನ ತುಂಬಿಸಿ ಕೊಡ್ತಕ್ಕಂತ ಒಂದು ಸಂಘ ಯಾವುದು ಅಂದ್ರೆ ಅದು ಸತ್ಸಂಗ. ಅದರಲ್ಲಿ ಪಾತ್ರ ಮೇನ್ ಯಾರ್ದು ಅಂದ್ರೆ ಗುರುಗಳು.
ಸೊ ಆ ಗುರುಗಳಾಗಿರೋರು ಇದನ್ನೆಲ್ಲ ಬಾಯಿ ಬಿಟ್ಟು ಹೇಳ್ಬೇಕಂತಾನು ಇಲ್ಲ, ಅವ್ರು ಇದನ್ನೆಲ್ಲ ಅಭ್ಯಾಸ ಮಾಡ್ತಾ ಇದ್ರೇನೆ ಸಾಕು ಅವ್ರ ಜೊತೆಲಿ ಬರ್ತಕ್ಕಂತ ಜನರಿಗೆ ಅಲ್ಲಿ ಕೂತ್ಕೊಂಡ್ರೇನೆ ಆ ಒಂದು ಅಟ್ಮಾಸ್ಫಿಯರ್ ಬಂದ್ಬಿಡುತ್ತೆ. ಅದಕ್ಕೆ ಮಹರ್ಷಿ ಹೇಳಿದ್ದಾರೆ, ನಾವು ಕುಳಿತುಕೊಂಡಿರುವ ಈ ಆವರಣವೆಲ್ಲವೂ ಒಳ್ಳೆ ದೈವಿಕ ಶಕ್ತಿಯಿಂದ ತುಂಬಿದೆ. ಯಾಕೆ ಹೇಳ್ತಾರೆ ಅಂದ್ರೆ ಆ ಒಂದು ಆ ವಾತಾವರಣ ದೈವಿಕ ವಾತಾವರಣ ನಮ್ಮ ಸುತ್ತಲೂ ಸಿಗಲಿ ಅಂತ ನೆನೆಸುವಾಗ್ಲೇ ಅದು ಬಂದ್ಬಿಡುತ್ತಲ್ಲಿ ಆ ರೀತಿ. ಅದಕ್ಕೆ ಈವನ್ ಶಂಕರಾಚಾರ್ಯರು ಅನ್ಸುತ್ತೆ ಅವ್ರು ಕೂಡ ಹೇಳಿದಾರಲ್ಲ, ಸತ್ಸಂಗತ್ವೇ ನಿಸ್ಸಂಗತ್ವಂ. ಮೊದ್ಲು ನಾವು ಸತ್ಸಂಗದಲ್ಲಿ ಇದ್ರೆ ಅಲ್ಲಿ ನಿಸ್ಸಂಗತ್ವ ಬರುತ್ತೆ. ನಿಸ್ಸಂಗತ್ವ ಅಂದ್ರೆ ಏನು, ಇಚ್ಛೆ ಅನಿಚ್ಛೆಗಳಿಂದ ಫಸ್ಟ್ ನಾವು ದೂರ ಬರ್ತೀವಿ. ಅದೇ ತರ ನಿಸ್ಸಂಗತ್ವೇ ನಿರ್ಮೋಹತ್ವಂ ಅಂದ್ರೆ ಆಸೆಗಳಿಂದ ದ್ವೇಷಗಳಿಂದ ಅಟ್ಯಾಚ್ಮೆಂಟ್ಸ್ ಇಂದ ನಮ್ಮನ್ನು ದೂರ ಮಾಡುತ್ತೆ. ನಿರ್ಮೋಹತ್ವೇ ನಿಶ್ಚಲ ತತ್ವಂ, ನಿರ್ಮೋಹವಾಯಿತು ಅಂದ್ರೆ ಯಾವಾಗ ಮನಸ್ಸು ನಿರ್ಮೋಹವಾಗಿರುತ್ತೋ ಆವಾಗ ಮನಸ್ಸು ಕಾಮ್ ನಿಶ್ಚಲ ತತ್ವ. ನಿಶ್ಚಲ ಅಂದ್ರೆ ಒಂದು ಅಲ್ಲಾಡದೆ ಒಂದು ಸೈಲೆನ್ಸ್ಗೆ ಮನಸ್ಸು ಬರುತ್ತೆ. ನಿಶ್ಚಲ ತತ್ವ ಜೀವನ್ಮುಕ್ತಿ, ಯಾವಾಗ ಮನಸ್ಸು ಕಾಮ್ ಆಗಿ ಬರುತ್ತೋ ಆವಾಗ ಆ ಮನಸ್ಸು ಎಲ್ಲದರಿಂದಾನು ಫ್ರೀ ಆಗುತ್ತೆ. ಅದನ್ನೇ ಜೀವನ್ಮುಕ್ತಿ ಅಂತ ಹೇಳ್ತೀವಿ. ಸೊ ಜೀವನ್ಮುಕ್ತಿ ಹೊಂದೋದಕ್ಕೆ ನಮಗೆ ಅಡಿಪಾಯವಾಗಿರೋದು ಸತ್ಸಂಗ. ಸತ್ಸಂಗ ಅಂದ್ರೆ ಏನು, ಮತ್ತೆ ತಪ್ಪು ತಿಳ್ಕೊಬಾರ್ದು. ಸತ್ಸಂಗ ಅಂದ್ರೆ ಏನು, ನಮ್ಮ ಮನಸ್ಸನ್ನು ಬ್ರಹ್ಮನಲ್ಲಿ ಲಯ ಮಾಡ್ಕೊಳ್ಳೋದೇ ಸತ್ಸಂಗ. ಆಗ ಆತರ ಲಯ ಮಾಡ್ಕೊಳ್ಳೋದಕ್ಕೆ ನಾನು ಯಾವ್ದ್ರಿಂದ ದೂರ ಬರ್ಬೇಕು, ಗುಣಗಳಲ್ಲಿ ಬದಲಾಗ್ಬೇಕು, ತನ್ನ ಬಗ್ಗೆ ಅರಿವು ಹೆಚ್ಚಾಗ್ಬೇಕು, ಆ ದೈವದ ಸ್ಥಿತಿಯನ್ನ ಪಡಿಬೇಕು ಅನ್ನೋ ವೈರಾಗ್ಯ ನನ್ನಲ್ಲಿ ಹೆಚ್ಚಾಗ್ಬೇಕು, ಆ ವೈರಾಗ್ಯದಿಂದ ನಾನು ಸಾಧನೆ ಮಾಡ್ಬೇಕು. ಧ್ಯಾನ ಮಾಡಿ ಮಾಡಿ ಸಾಧನೆ ಮಾಡಿ 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 ಆ ದೈವದ ಸ್ಥಿತಿಯನ್ನ ಅರ್ತು ಎಲ್ಲದರಲ್ಲೂ ದೈವ ಇದೆ, ದೈವನೇ ಎಲ್ಲಾನು ಮಾಡ್ತಾ ಇದೆ ಅನ್ನೋ ಒಂದು ಸ್ಥಿತಿಗೆ ನಾವು ಬರುವಾಗ ಅದು ಜೀವನ್ಮುಕ್ತ ಸ್ಥಿತಿ ಆಗುತ್ತೆ. ಅಂದ್ರೆ ಯಾವ್ದ್ರ ಮೇಲೂ ನಮ್ಗೇನಿರಲ್ಲ, ಒಂದು ಮೋಹ ಇರಲ್ಲ. ಯಾವ್ದ ಹೆಂಗ್ ನಡೆದ್ರು ನಮಗೆ ಅದು ದೇವ್ರನ್ನೇ ನಡೆಸ್ತಾ ಇದ್ದಾನೆ ಅನ್ನೋ ನಿಶ್ಚಲವಾದಂತ ಒಂದು ನಂಬಿಕೆ ನಮಗ್ ಬರ್ಬೇಕು ಅಂದ್ರೆ ಅದಕ್ ನಮ್ಗೆ ಸತ್ಸಂಗದ ಅವಶ್ಯಕತೆ ಇದೆ. ಹಾಗೆ ಈ ಸತ್ಸಂಗದಲ್ಲಿ ಇವಾಗ ತಕ್ಷಣ ನಮ್ಗೆ ಏನ್ ಅನ್ಸುತ್ತಂದ್ರೆ, ಹೌದಲ್ವಾ ಈ ತರ ಒಂದು ಅಭ್ಯಾಸ ನಮ್ ಸತ್ಸಂಗದಲ್ಲಿ ಆಗಿಲ್ವಲ್ಲ, ಸೊ ನಾವ್ ಬೇರೆ ಸಂಘಕ್ಕೆ ಹೋಗೋದ, ಇದು ಯೋಚನೆ ಬಂದ್ಬಿಡುತ್ತೆ ತಕ್ಷಣ ನಮ್ಗೆ. ಯಾಕೆ ಈ ತರ ಯೋಚನೆ ಬರುತ್ತೆ ಅಂದ್ರೆ, ಅದಕ್ಕೊಬ್ರು ಒಬ್ರು ರಾಜ ಇರ್ತಾನೆ. ಆ ರಾಜನ ಆಸ್ಥಾನದಲ್ಲಿ ಒಬ್ಬ ಬಂದು ಕತೆ ಹೇಳ್ತಾನೆ ಡೈಲಿ, ದಿನನಿತ್ಯ ಒಂದು ಕತೆ ಹೇಳ್ತಾನೆ. ಆ ಕತೆ ಕೇಳುವಾಗೆಲ್ಲ ಆ ರಾಜನ ಮನಸ್ಸಿನಲ್ಲಿ ಒಂದು ಬದಲಾವಣೆ ಆಗುತ್ತೆ. ಆಗ ರಾಜ ಒಂದು 100 ದಿನ ಕತೆ ಕೇಳಿದ್ಮೇಲೆ ರಾಜ ಏನ್ ಹೇಳ್ತಾನೆ, ನೋಡಪ್ಪ ನೀನ್ ನಾಳೆ ಬಂದು ನನಗೊಂದು ಕತೆ ಹೇಳ್ಬೇಕು, ಆ ಕತೆಯಿಂದ ನಾನು ಈ ಸಂಸಾರದಿಂದ ಮುಕ್ತಿ ಹೊಂದ್ಬೇಕು, ಅಂದ್ರೆ ಈ ಭವಬಂಧನಗಳಿಂದ ನಾನು ಮುಕ್ತಿ ಹೊಂದ್ಬಿಡ್ಬೇಕು, ಆತರ ಒಂದು ಕತೆ ನೀನ್ ನಾಳೆ ನನಗೆ ಹೇಳ್ಬೇಕು. ಸಪೋಸ್ ನೀನ್ ಆತರ ಕತೆ ಹೇಳಲಿಲ್ಲ ಅಂದ್ರೆ ನಿನ್ ತಲೆನ ಕುಯ್ತೀನಿ ಅಂತ ಹೇಳ್ಬಿಡ್ತಾನೆ. ಆವಾಗ ಅವನಿಗೆ ಭಯ ಬಂದ್ಬಿಡುತ್ತೆ, ಛ ನಾನೇನೋ ಹೊಟ್ಟೆ ಪಾಡಿಗೋಸ್ಕರ ಕತೆ ಹೇಳ್ಕೊಂಡು ನಾನು ಕಾಲ ಕಳೀತಾ ಇದ್ದೆ, ಈ ರಾಜ ಏನಂದ್ರೆ ನನ್ನೇ ಸಾಯಿಸಕ್ ಇವಾಗ ಇದು ಪ್ಲಾನ್ ಮಾಡ್ಬಿಟ್ಟಿದಾರಲ್ಲ, ಏನ್ ಮಾಡೋದು, ನಾಳೆ ಯಾವ ಕತೆ ನಾನು ಹೇಳೋದು, ಯಾವ ಕತೆ ಹೇಳಿದ್ರೆ ಸರಿ ಹೋಗುತ್ತೆ ಅಂತ ಯೋಚನೆ ಮಾಡ್ಕೊಂಡೆ ಮನೆಗೆ ಹೋಗ್ತಾನೆ. ತುಂಬಾ ಭಯ ಆಗ್ಬಿಡುತ್ತ ಅವನ್ಗೆ. ಹೋಗಿ ಒಂಥರ ಕೂತಿರ್ತಾನೆ ಮನೇಲಿ, ಮಗಳು ಕೇಳ್ತಾಳೆ ಯಾಕಪ್ಪ ಅಜ್ಜಿ ಏನಾಯ್ತು ಅಂತ. ನೋಡಮ್ಮ ರಾಜ ಈ ತರ ಹೇಳ್ಬಿಟ್ಟಿದ್ದಾನೆ ಒಂದ್ ಕತೆ ಹೇಳ್ಬೇಕಂತೆ, ಆ ಕತೆಯಿಂದ ಅವನ್ ಸಂಸಾರದಿಂದಾನೇ ಮುಕ್ತಿ ಹೊಂದ್ಬೇಕಂತೆ ಅಂತ. ಅದಕ್ಕೆ ಅವ್ರ ಮಗಳು ಯೋಚನೆ ಮಾಡ್ಬಿಟ್ಟು, ಸರಿಯಪ್ಪ ಅಜ್ಜಿ ಹೇಳ್ತೀನಿ ಅಂತ ಹೇಳ್ಬಿಡಿ ನೀವು ರಾಜನ್ಗೆ ಅಂತ. ಅವನು ಹೋಗ್ಬಿಟ್ಟು ಸರಿ ಏನೋ ಮಗಳು ಹೇಳ್ತಾಳೆ ಅಂತ ಹ್ಞೂ ಅಂತ ಹೇಳ್ಬಿಟ್ ಬಂದ್ಬಿಟ್ಟ. ನೆಕ್ಸ್ಟ್ ಡೇ ಅವನಿಗೆ ಬಕ ಬಕ ಅಂತ ಇದೆ. ಸರಿ ನೆಕ್ಸ್ಟ್ ಡೇ ಹೋದ, ಕತೆ ತಿರ್ಗ ಶುರು ಮಾಡ್ದ. ಕತೆ ಹೇಳ್ತಾ ಹೇಳಿ ಎಲ್ಲ ಮುಗಿಸಿ ಆಯ್ತು. ಮುಗಿಸಿದ ತಕ್ಷಣ ಆ ಮಗು ಅವ್ರ ಮಗಳನ್ನು ಅವ್ರ ಜೊತೆಲಿ ಹೋಗಿರ್ತಾಳೆ,
ಆ ಮಗಳು ಏನ್ ಮಾಡ್ತಾಳೆ, ಒಂದ್ ಕಂಬನ ಹೋಗಿ ಜೋರಾಗಿ ಹಿಡ್ಕೊಂಡ್ಬಿಟ್ಟು, ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟು ಜೋರಾಗಿ ಅಳ್ತಾಳೆ. ಓ ನನ್ನನ್ನ ಈ ಕಂಬದಿಂದ ಬಿಡಿಸಿ 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 ಅಂತ ಕಿಚ್ಚಾಡ್ತಾಳೆ, ಅಳ್ತಾಳೆ. ಎಲ್ಲರೂ ನೋಡ್ತಾರೆ, ರಾಜನ್ಗೆ ಕೋಪ ಬರುತ್ತೆ. ಏನಮ್ಮ ಅದು ಆಟ ಆಡ್ತಾ ಇದೀಯ ನೀನು? ನೀನೇ ತಾನೇ ಕಂಬನ ಇಟ್ಕೊಂಡಿದ್ಯ, ಬಿಟ್ಬಿಡು ಆ ಕಂಬನ, ಬಿಟ್ರೆ ಸರಿ ಹೋಗುತ್ತೆ, ಬಿಟ್ಬಿಡು ಬಂದ್ಬಿಡ್ಬೋದು ಅಂತ. ಆಮೇಲೆ ಅವಳು ಜೋರಾಗಿ ನಗ್ತಾಳೆ. ಆಗ ರಾಜನ್ ಕೋಪ ಬರುತ್ತೆ, ಕೇಳ್ತಾನೆ, ಯಾಕಮ್ಮ ಹಂಗ್ ನಗ್ತಾ ಇದೀಯಾ ಅಂತ. ಅಲ್ಲ ರಾಜರೇ, ಕಂಬನ ನಾನು ಇಟ್ಕೊಂಡಿದ್ದೆ, ನಾನೇ ಬಿಡ್ಬೇಕು ಅನ್ಕೊಂಡೆ ಬಿಟ್ಟೆ. ಅದೇ ತರಾನೇ ನೀವು ನಿಮ್ಮ ಆಸ್ತಿ, ನಿಮ್ಮ ವಸ್ತುಗಳು, ನಿಮ್ಮ ಪದವಿಗಳ ಮೇಲೆ ಇರ್ತಕ್ಕಂತ ಮೋಹವನ್ನ ನಮ್ ತಂದೆ ನಿಮ್ಮಿಂದ ಬಿಡ್ಸಕ್ ಆಗಲ್ಲ, ಅದನ್ ಯಾರು ಬಿಡ್ಬೇಕು? ನಾವೇ ಬಿಡ್ಬೇಕು ಅಂತ ಹೇಳ್ತಾಳೆ. ಅವಾಗ ರಾಜನ್ಗೆ ಬುದ್ಧಿ ಬರುತ್ತೆ. ಸೊ ಹಂಗೇನೆ ನಾವ್ ಅನ್ಕೊಂತೀವಿ, ನಾನ್ ಧ್ಯಾನ ಕ್ಲಾಸ್ಗೆ ಹೋಗ್ಬಿಟ್ಟು ಬಂದ್ರೆ ಸಾಕು, ನನಗೆ ದೈವದ ಸಾಕ್ಷಾತ್ಕಾರ ಆಗ್ಬಿಡುತ್ತೆ ಅಂತ. ಇಲ್ಲ ಸ್ನೇಹಿತರೆ, ದೈವದ ಸಾಕ್ಷಾತ್ಕಾರ ಆಗಕ್ಕೆ ಸಹಾಯ ಮಾಡ್ತಕ್ಕಂತ ಒಂದು ಜಾಗ ಯಾವುದು ಅಂದ್ರೆ ಸತ್ಸಂಗ. ಆದ್ರೆ ದೈವದ ಸಾಕ್ಷಾತ್ಕಾರ ಆಗಬೇಕು ಅಂದ್ರೆ ಅದಕ್ಕೆ ಪ್ರಯತ್ನ ಪಟ್ಟು ನನ್ನಲ್ಲಿರ್ತಕ್ಕಂತ ಅಜ್ಞಾನ ಅಹಮ್ಮನ್ನ ಬಿಟ್ರೆ ಮಾತ್ರನೇ ನಾನು ಆ ದೈವದ ಸಾಕ್ಷಾತ್ಕಾರವನ್ನ ಪಡೆಯೋದಿಕ್ಕೆ ಸಾಧ್ಯ. ಅದಕ್ಕೆ ನಮ್ಗೆ ಸಹಾಯ ಮಾಡೋದು ಕೇಂದ್ರದಲ್ಲಿ ಇರ್ತಕ್ಕಂತ ಆ ಮಾಸ್ಟರ್ಸ್, ಆ ಗುರುಗಳು, ಆ ಋಷಿಗಳು ನಮ್ಗೆ ಸಹಾಯ ಮಾಡ್ತಾರೆ. ಆದ್ರೆ ಬಿಡ್ಬೇಕಾಗಿರೋದು ಯಾರು? ನಾನು. ಏನಕ್ಕೆ? ಸತ್ಸಂಗದ ಸ್ಥಿತಿಯನ್ನ ಪಡೆಯಕ್ಕೆ. ಯಾವುದು ಸತ್ಸಂಗದ ಸ್ಥಿತಿ? ಸತ್ ಅಂದ್ರೆ ಸತ್ಯ, ಸಂಘ ಅಂದ್ರೆ ಒಂದಾಗೋದು. ಯಾವ್ದ್ರ ಜೊತೆಲಿ? ಸತ್ಯದ ಜೊತೆಲಿ ಒಂದಾಗ್ತಕ್ಕಂತ ಕ್ರಿಯೆ ಬಂದು ಗುರುಗಳು ಮಾಡಕ್ಕಾಗಲ್ಲ, ಇನ್ನೊಬ್ರು ನಮಗ್ ಸಹಾಯ ಮಾಡೋ, ಎಲ್ಲಾರು ಸಹಾಯ ಮಾಡ್ಬೋದು ಅಷ್ಟೇ, ಬಟ್ ಅವರೇ ಅದನ್ನ ನನ್ನ ಒಳಗಡೆ ಮಾಡಕ್ಕಾಗಲ್ಲ. ನನ್ನ ಒಳಗಡೆ ಅದು ಆಗ್ಬೇಕು ಅಂದ್ರೆ ನಾನೇ ಅದಕ್ಕೆ ಪ್ರಯತ್ನ ಪಡ್ಬೇಕು, ನಾನೇ ಅದ್ರಲ್ಲಿ ದೃಢವಾಗಿರ್ಬೇಕು, ನಾನೇ ಅದಕ್ಕೆ ಅಭ್ಯಾಸ ಸಾಧನೆಯನ್ನ ಮಾಡಬೇಕು. ಇನ್ನು ಮಹರ್ಷಿ ಅವರು ಈ ಸತ್ಸಂಗದ ಬಗ್ಗೆ, ಮಹರ್ಷಿ ಅವರು ಒಂದು ಹಾಡಲ್ಲಿ ಏನ್ ಹೇಳ್ತಾರೆ ಅಂತ ಕೇಳಿ. ದೈವಿಕ ಶಾಖೆಯಲ್ಲಿ ಸತ್ಸಂಗ ನಡೆಯುವುದು ಎಂದರೆ, ಸತ್ಸಂಗ ದೈವಿಕ ಶಾಖೆ ಅಂದ್ರೆ ಈ ಒಂದು ಆಧ್ಯಾತ್ಮಿಕ ಶಾಖೆಯಲ್ಲಿ ಸತ್ಸಂಗ ನಡೆಯುವುದು ಎಂದರೆ ಅವರವರು ಸಾಧ್ಯವಾದಷ್ಟು ಸೇವೆ ಮಾಡಬೇಕು. ಸತ್ಸಂಗದಲ್ಲಿ ಮೇನ್ ಏನಂದ್ರೆ ಸೇವೆ ಮಾಡಬೇಕು. ಹಣವಿರುವವರು ಹಣ ನೀಡಬಹುದು, ಅವರು ಬಯಸುವಷ್ಟು. ಏನ್ ಮಾಡ್ಬೋದು? ದುಡ್ಡಿರೋರು ದುಡ್ಡು ಕೊಡ್ಬೋದು, ದೈಹಿಕವಾಗಿ ಹೆಲ್ಪ್ ಮಾಡೋರು ಮಾಡ್ಬೋದು, ಮಾನಸಿಕವಾಗಿ ಮಾಡೋರು ಮಾಡ್ಬೋದು. ಸಮಾನ ಆಸ್ತಿಯೇ ದೈವಿಕ ಇಚ್ಛೆ ಉಳ್ಳವರಿಗೆ. ಬಟ್ ಅದೆಲ್ಲಾನು ಏನು ಅಂದ್ರೆ, ಹಣ ನಂದು ನಿಂದು ಅನ್ನೋದೆಲ್ಲ ಏನಿಲ್ಲ, ಕೊಟ್ಟ ಮೇಲೆ ಅದೆಲ್ಲ ಏನಾಗುತ್ತೆ, ಸಾಮಾನ್ಯ ಆಸ್ತಿ ಆಗ್ಬಿಡುತ್ತೆ, ಅದು ಎಲ್ಲರ ಆಸ್ತಿ ಆಗುತ್ತೆ. ದೈವಿಕ ಮನಸ್ಸಿನಿಂದ ಒಬ್ಬರು ಇನ್ನೊಬ್ಬರನ್ನು ಅಡಗಿಸಿ ಆಳುವ, ದೈವಿಕ ಮನಸ್ಸಿನಿಂದ ಒಬ್ಬರು ಇನ್ನೊಬ್ಬರನ್ನು ಅಡಗಿಸಿ ಆಳುವ ಮೇಲಿರಿವೆ ಕೀಳಿರಿವೆ ಯಾವುದು ಸತ್ಸಂಗಕ್ಕೆ ಒಪ್ಪದು. ಸೊ ಸತ್ಸಂಗದಲ್ಲಿ ಏನಿರ್ಬಾರ್ದು? ಒಬ್ರು ಇನ್ನೊಬ್ರನ್ನ ಅಡಗಿಸೋದು, ಏ ಹಿಂಗ್ ಮಾಡು, ಹಂಗ್ ಮಾಡು, ಇದಾಕು ಅದಾಕು ಅಂತ ಹೇಳಿ ಆಳೋದಾಗ್ಲಿ, ನೀನ್ ಮೇಲು ನಾನ್ ಕೀಳು, ನಾನ್ ಇಲ್ಲಿ ಕುತ್ಕೊಳ್ತೀನಿ ನೀನ್ ಇಲ್ಲಿ ಕುತ್ಕೋ, ನೀನ್ ಫಸ್ಟ್ ಬಂದೆ ನಾನ್ ಲಾಸ್ಟ್ ಬಂದೆ, ನಾನ್ ಕಲ್ತು 10 ವರ್ಷ ಆಯ್ತು ನೀ ಕಲ್ತು 20 ವರ್ಷ ಆಯ್ತು ಅಂತ ಮೇಲಿರಿಮೆ ಕೀಳಿರಿಮೆ ಮಾಡೋದೆಲ್ಲಾನು ಸತ್ಸಂಗಕ್ಕೆ ಒಪ್ಪಲ್ಲ. ಉರುಳುತ್ತಿರುವ ಭೂಮಿಯಲ್ಲಿ ಉರುಳಿದ ಸಂಘಗಳು ಸಾವಿರ ಸಾವಿರ, ಸುತ್ತಾಡ್ತಾ ಇರೋ ಈ ಭೂಮಿಯಲ್ಲಿ, ಸುತ್ತಾ ಇರೋ ಈ ಭೂಮಿ ಮೇಲೆ ಉಟ್ಕೊಂಡಿದ್ದ ಸಂಘಗಳು ಸಾವಿರ ಸಾವಿರ, ಇನ್ನು ಎಷ್ಟೋ ಬಂದಿರೋ ಎಷ್ಟೋ ಹೋಗ್ಬಿಟ್ಟಿದಾವೆ. ಒಳಗೆ ಹಾಗೆಯಿಂದ ಸತ್ಯವನ್ನು ಕಂಡು ಒಳ್ಳೆಯದನ್ನೇ ಮಾಡೋಣ. ಎಲ್ಲಿ ಹೋಯ್ತು ಸಂಘಗಳು? ಉರುಳಿದ ಸಂಘಗಳು ಸಾವಿರ ಸಾವಿರ ಹಗೆಯಿಂದ. ಹಗೆಯಿಂದ ಅಂದ್ರೆ ಏನು? ದ್ವೇಷದಿಂದ. ಒಬ್ರಿಗೊಬ್ರು ದ್ವೇಷ, ಕೇಂದ್ರದಲ್ಲೇ ದ್ವೇಷ, ಸತ್ಸಂಗದಲ್ಲಿ ದ್ವೇಷ. ಇವಾಗ ನಾವು ನೋಡ್ಬೋದು ಸ್ನೇಹಿತರೆ, ಎಷ್ಟೋ ಆಧ್ಯಾತ್ಮಿಕ ಸಂಘಗಳಿದಾವೆ, ಎಷ್ಟೋ ಸಂಘಗಳಲ್ಲಿ ಅಲ್ಲಲ್ಲೇ ಏನೋ ಕಿತ್ತಾಟ ಏನೋ ನಡೀತಾ ಇರುತ್ತೆ. ನಾನೇ ದೊಡ್ಡವ್, ನಾನೇ ಚಿಕ್ಕವ್, ನೀವೇ ಚಿಕ್ಕವ್, ನಾನೇ ದೊಡ್ಡವರು, ಈ ತರ ಎಲ್ಲ ಹೇಳ್ಕೊಂಡ್ ಮಾಡಿರೋ ಸಂಘಗಳು
ಇವತ್ತಿಲ್ಲ, ನೋಡಕ್ಕಿಲ್ಲ, ಸಿಗ್ತಾ ಇಲ್ಲ. ಸೊ ಸತ್ಸಂಗ ಅಂದ್ರೆ ಸತ್ಯವನ್ನು ಕಂಡು, ಸತ್ಯವನ್ನ ಕಂಡು ಒಳ್ಳೆಯದನ್ನ ಮಾಡುವ ಒಂದು ಸಂಘ ಯಾವ್ದಿದೆಯೋ ಅದುವೇ ಸತ್ಸಂಗ. ಅಂತ ಒಂದು ಸತ್ಸಂಗದಲ್ಲಿ ಏನಿರಬಾರ್ದು? ರಾಗ, ದ್ವೇಷ, ಮೇಲು ಕೀಳು ಅನ್ನೋ ಭಾವಗಳು ಇರಬಾರ್ದು. ಮತ್ತೆ ಏನೊಂದಕ್ಕೂ ತಕ್ಷಣ ರಿಯಾಕ್ಟ್ ಮಾಡಬಾರ್ದು. ಸಾವಧಾನವಾಗಿ ಸಮಾಧಾನವಾಗಿ ಇದ್ದು ನಾವು ಮಾಡ್ತಕ್ಕಂತ ಕ್ರಿಯೆಗಳ ಮೂಲಕ ಅಲ್ಲಿ ಬಂದಿರ್ತಕ್ಕಂತ ಶಿಷ್ಯರ ಮನಸ್ಸಿನಲ್ಲಿ ಬದಲಾವಣೆ ಆಗೋ ರೀತಿಯಲ್ಲಿ ಒಬ್ಬ ಗುರುಗಳು ಒಂದೊಂದು ಸಂಘದಲ್ಲೂ ಇರಬೇಕು. ಆಗ ಆ ಗುರುಗಳನ್ನೋರು ಯಾರು ಅಂದ್ರೆ, ಈ ಒಂದು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಮ್ಮನ್ನ ಕೊಂಡೊಯ್ತಕ್ಕಂತ ಒಂದು ಮಾರ್ಗವಾಗಿರ್ತಕ್ಕಂಥವ್ರು ಗುರುಗಳು. ಅವರೇ ಸತ್ಸಂಗದಲ್ಲಿ ಇರ್ತಾರೆ. ಆ ಸತ್ಸಂಗದಲ್ಲಿ ಆ ಗುರುಗಳ ಮುಖಾಂತರನೇ ನಾವು ಇದೆಲ್ಲನೂ ಕೂಡ ಕಲಿಬೇಕಾಗುತ್ತೆ. ಸೊ ಅದನ್ನ ಕಲಿಯೋದಕ್ಕೋಸ್ಕರ ನಾವ್ ಎಲ್ಲಿ ಹೋಗ್ಬೇಕು? ಸಂಘಕ್ಕೆ ಹೋಗ್ಬೇಕು. ಸಂಘ ಅಂದ್ರೆ ಯಾವುದು? ಕೇಂದ್ರಗಳಿಗೆ ಹೋಗ್ಬೇಕು. ಸೊ ಕೇಂದ್ರಗಳಿಗೆ ಹೋಗುವಾಗ ನಮ್ಮ ಉದ್ದೇಶ ಏನಿರ್ಬೇಕು ಅಂದ್ರೆ, ಇದೇ ಬಹಳ ಮುಖ್ಯ. ಈ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಮ್ ಉದ್ದೇಶ ಏನಿರ್ಬೇಕು? ಇವತ್ತು ನನಗೆ ದೈವದ ಒಂದು ದರ್ಶನ ಸಿಗ್ಲಿ ಅನ್ನೋದೇ ತಾನೇ ನಮ್ಗಿರ್ಬೇಕು ದೇವಸ್ಥಾನಕ್ ಹೋಗುವಾಗ. ಅದೇ ತರಾನೇ ನಾವು ಒಂದು ಧ್ಯಾನ ಕೇಂದ್ರಕ್ಕೆ ಹೋಗ್ತೀವಿ ಅಂದ್ರೆ, ನಾವೊಂದು ಧ್ಯಾನ ಕೇಂದ್ರದಲ್ಲಿ ಒಂದು ಅಭ್ಯಾಸ ಮಾಡಕ್ ಹೋಗ್ತೀವಿ ಅಂದ್ರೆ ನಮ್ಮ ಉದ್ದೇಶ ಏನಿರ್ಬೇಕಂದ್ರೆ, ಇವತ್ತು ಈ ಸತ್ಸಂಗದಲ್ಲಿ ನನ್ನ ಮನಸ್ಸು ದೈವದ ಮನಸ್ಸಿ ಜೊತೆಲಿ ಬೆರೀತಕ್ಕಂತ ಒಂದು ಅವಕಾಶ ನನಗೆ ಸಿಗ್ಲಿ ಅಪ್ಪ ದೇವರೇ ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾವ್ ಆ ಸತ್ಸಂಗಕ್ಕೆ ಹೋದ್ರೆ, ಧ್ಯಾನ ಕೇಂದ್ರಕ್ಕೆ ಹೋದ್ರೆ, ಆ ಧ್ಯಾನ ಕೇಂದ್ರದಲ್ಲಿ ಯಾವುದೇ ರೀತಿಯಾದ ಹಾಗೆ ಆಗ್ಲಿ, ಮೇಲಿರಿಮೆ ಕೀಳಿರಿಮೆ, ಸೀನಿಯರು ಜೂನಿಯರು ಮಾಸ್ಟರು ಶಿಷ್ಯ ಅನ್ನೋ ಭೇದ ಭಾವ ಇಲ್ಲದೆ ನಾವು ಸತ್ಸಂಗಕ್ಕೆ ಹೋದಂತ ಉದ್ದೇಶ ಏನಿದೆಯೋ ಅದನ್ನ ಮಾತ್ರ ನಾವು ಗಮನ ಇಟ್ಟು ಅದನ್ನ ಮಾತ್ರ ನಾವು ಕಲ್ತ್ಕೊಂಡ್ಬರೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದ್ರೆ ನಾವ್ ಏನ್ ಉದ್ದೇಶಕ್ ಹೋದ್ವೋ ಅದೇ ಬೇರೆ ಆಗುತ್ತೆ. ನಾವ್ ಏನನ್ನ ಮತ್ತೆ ನಮ್ಗೆ ಏನ್ ನಡೀತಾ ಇರುತ್ತೋ ಅದೇ ಬೇರೆ ಆಗುತ್ತೆ. ಸೊ ನಮ್ ಉದ್ದೇಶನು ನಾವು ಅನುಸರಿಸ್ತಕ್ಕಂತ ಕ್ರಮನು ಎರಡು ಒಂದಾಗಿದ್ರೆ ಮಾತ್ರ ಅದು ಸತ್ಸಂಗವಾಗಿ ಇರೋದಕ್ಕೆ ಸಾಧ್ಯ. ಸೊ ಸತ್ಸಂಗ ಅನ್ನೋದು ಒಂದು ಕಟ್ಟಡ ಅಲ್ಲ, ಅದು ಒಂದು ಬಿಲ್ಡಿಂಗ್ ಅಲ್ಲ, ಅದು ಒಂದು ಸೆಂಟರ್ ಅಲ್ಲ, ಅದು ಮನಸ್ಸಿನ ಒಂದು ಸ್ಥಿತಿ. ಸತ್ಸಂಗ ಅನ್ನೋದು ದೈವವನ್ನ ಅರ್ತ್ಕೊಂಡು ದೈವದ ಜೊತೆಯಲ್ಲಿ ನಮ್ಮನ್ನ ಒಂದು ಮಾಡ್ತಕ್ಕಂತ ಒಂದು ಒಂದು ಸ್ಥಿತಿ ಇದೆ ಸತ್ಸಂಗ ಅಂತ ಹೇಳ್ತೀವಿ. ಸೊ ಆ ಸತ್ಸಂಗ ಬಂದು ಒಂದು ಹಡಗು ತರ, ಆ ಒಂದು ಹಡಗಿನಲ್ಲಿ ನಾವು ಕೂತ್ಕೊಂಡ್ ಬಿಟ್ರೆ ಆ ಹಡಗು ನಮಗೆ ಈ ಸಂಸಾರದ ಬಂಧನದಿಂದ ನಮ್ಮನ್ನ ಕಳಿಸಿ ಆ ಕಡೆ ದಾಟಿಸಿ ದೈವದ ಕಡೆ ನಮ್ಗೆ ದಾರಿಯನ್ನ ತೋರಿಸ್ಕೊಡ್ತಕ್ಕಂತ ಒಂದು ಸಂಘ ಯಾವ್ದು ಅಂದ್ರೆ ಅದನ್ನೇ ಸತ್ಸಂಗ. ಸೊ ಅಂತ ಒಂದು ಸತ್ಸಂಗ ನಮ್ಮೆಲ್ಲರಿಗೂ ಸಿಕ್ಕಿದೆ. ನಾವ್ ಅನ್ಕೋತೀವಿ ಆತ್ಮ ಸಂಗಮ ಮಾಡಿದ್ರೆ ಅದನ್ನೇ ಸತ್ಸಂಗ ಅಂತ. ಸತ್ಸಂಗ ಹೌದು, ಆದ್ರೆ ಇದು ಬರೀ LKG. ಈ ಸತ್ಸಂಗ ಈ LKG ಪುಸ್ತಕನ ಇಟ್ಕೊಂಡು ನಾವು ಪ್ರಾಕ್ಟೀಸ್ ಮಾಡಿ ನಮ್ಮಲ್ಲಿರ್ತಕ್ಕಂಥ ರಾಗದ್ವೇಷಗಳನ್ನೆಲ್ಲ ಬಿಟ್ಟಾಗ ಮಾತ್ರ ನಮ್ಮ ಮನಸ್ಸು ಆ ದೈವದ ಮನಸ್ಸು ಜೊತೆಗೆ ಒಂದಾಗಕ್ಕೆ ಸಾಧ್ಯ. ಸೊ ಸತ್ಸಂಗನೇ ನಮ್ಮನ್ನ ಸಮಾಧಿಗೆ ಕೊಂಡೊಯ್ತಕ್ಕಂತ ಒಂದು ಸಂಘ ಅಂತ ಹೇಳಿ, ಅದು ಒಂದು ಮನಸ್ಥಿತಿ ಅಂತ ಹೇಳಿ, ಎಲ್ಲರಿಗೂ ಕೂಡ ಆ ಒಂದು ಸ್ಥಿತಿ ದೊರಕಲಿ ಅಂತ ಹೇಳಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯರನ್ನು ವಂದಿಸಿ ನಿಮ್ಮೆಲ್ಲಾರ್ಗು ಕೂಡ ಆ ಒಂದು ದೈವದ ಒಂದು ಶಕ್ತಿ ನಿಮ್ಮೆಲ್ಲಾರ್ಗೂ ಸಿಗ್ಲಿ ಅಂತ ಮನಪೂರ್ವಕವಾಗಿ ಹಾರೈಸಿ, ಕಾರ್ಯಕ್ರಮವನ್ನ ನಡೆಸ್ತಾ ಇರ್ತಕ್ಕಂತ ಆ ಟೀಮ್ಗೂ ಮತ್ತೆ ಈ ಒಂದು ಕಾರ್ಯಕ್ರಮನ ಕ್ರಮದಲ್ಲಿ ಇವತ್ತು ಮಾತಾಡಕ್ಕೆ ಅವಕಾಶ ಮಾಡ್ಕೊಟ್ಟಂತ ಎಲ್ಲ ಆತ್ಮ ಯೋಗಿಗಳಿಗೂ ಬಂಧುಗಳಿಗೂ ನನ್ನ ಕೃತಜ್ಞತೆಯನ್ನ ತಿಳಿಸಿ ವಂದನೆಗಳನ್ನ ತಿಳಿಸಿ, ಸ್ನೇಹಿತರೆ ಹೆಚ್ಚು ಹೆಚ್ಚು ಸತ್ಸಂಗ ಮಾಡ್ಬೇಕು ಅಂದ್ರೆ ಧ್ಯಾನ ಕೇಂದ್ರಗಳಲ್ಲಿ ನಾವು ಸೀದಾ ಹೋಗಿ ಕುತ್ಕೊಂಡು ಮಾಡಿದ್ರೆ ಮಾತ್ರನೇ ಅದು ಸಾಧ್ಯ. ಆ ಒಂದು ವಾತಾವರಣ ನಮ್ಗೆ ಎಲ್ಲರಿಗೂ ಸಿಗುತ್ತೆ ಅಂತ ಹೇಳಿ ಬೇಗನೆ ಕೇಂದ್ರಗಳನ್ನ ಓಪನ್ ಮಾಡಿ ಕೇಂದ್ರಗಳಲ್ಲಿ ಜನಗಳನ್ನ ಬರಕ್ ಹೇಳಿ ನಾವು ಧ್ಯಾನ ಕೊಟ್ಟು, ಧ್ಯಾನ ಕೊಡೋದೇ ಒಂದು ದೀಪ ಹಚ್ಚಿರ್ತೀವಿ, ಆದ್ರೆ ಆ ದೀಪ ಚೆನ್ನಾಗಿ ಉರಿಬೇಕಂದ್ರೆ ಆ ಒಂದು ಬತ್ತಿನ ಅವಾಗವಾಗ ನಮ್ಮ ಮೇಲೆ ಎತ್ತಿ ಬಿಡ್ತೀವಿ ನೋಡಿ, ಅದನ್ನೇ ಧ್ಯಾನ ಕೊಡೋದು ಅಂತ ಹೇಳ್ತೀವಿ, ಇನಿಶಿಯೇಷನ್ ಅಂತ ಹೇಳ್ತೀವಿ.
ಅದು ನಾವು ಕೊಡದೆ ಪ್ರಪಂಚದಲ್ಲಿ ಶಾಂತಿ ತರಕ್ಕೆ ಸಾಧ್ಯ ಇಲ್ಲ. ಸತ್ಸಂಗ ಪ್ರಪಂಚನೇ ಒಂದು ಸತ್ಸಂಗ ಆಗ್ಬೇಕು, ಪ್ರಪಂಚನೇ ಒಂದು ಸತ್ಸಂಗ ಆಗಬೇಕು ಅಂದ್ರೆ ನಮ್ಮ ನಮ್ಮ ಧ್ಯಾನ ಕೇಂದ್ರದಲ್ಲಿ ನಮ್ಮ ಪಾತ್ರಗಳು ಬಹಳ ಮುಖ್ಯ ಇದೆ ಅಂತ ಹೇಳಿ ಈ ಒಂದು ಹೊಸದಾಗಿ ಸೇರಿರೋ ಈ ಇವತ್ತಿನ ಕಾರ್ಯಕ್ರಮದಲ್ಲಿ ಹೊಸದಾಗಿ ಯಾರಾದ್ರೂ ಜಾಯಿನ್ ಆಗಿ ಇದನ್ನ ಕೇಳಿಸ್ಕೊಂತ ಇದ್ರೆ ನೀವೆಲ್ಲ ಕೂಡ ನಮ್ಮ ಸಂಘಕ್ಕೆ ಸೇರ್ಕೊಂಡು ಅಭ್ಯಾಸಗಳನ್ನ ಕಲಿತು ಆ ದೈವದ ಕೃಪೆಗೆ ಪಾತ್ರರಾಗಿ ಅಂತ ಹೇಳಿ ನಿಮ್ಮೆಲ್ಲರಿಗೆ ಕೂಡ ಗುರುವಿನ ಒಂದು ಒಂದು ಕೃಪೆಯಿಂದ ದೇಹ ಆರೋಗ್ಯ, ದೀರ್ಘ ಆಯಸ್ಸು, ಸಾಕಷ್ಟು ಐಶ್ವರ್ಯ, ಉನ್ನತ ಕೀರ್ತಿ, ಸತ್ಯ ಜ್ಞಾನ ಪಡೆದು ಉನ್ನತವಾಗಿ ಬಾಳುವಂತಾಗಲಿ ಅಂತ ಹೇಳಿ ಎಲ್ಲರನ್ನು ಮನಪೂರ್ವಕವಾಗಿ ಹಾರೈಸಿ ಮುಗಿಸ್ತಾ ಇದ್ದೀನಿ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಥ್ಯಾಂಕ್ ಯು. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಸ್ನೇಹಿತರೆ, ಈಗ ಪ್ರಶ್ನೋತ್ತರ ಸಮಯ. ಇವತ್ತಿನ ವಿಷಯದ ಬಗ್ಗೆ ಯಾರಿಗಾದ್ರೂ ಪ್ರಶ್ನೆಗಳು ಕೇಳೋದಿದ್ರೆ ರೇಸ್ ಹ್ಯಾಂಡ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಿ. ಸ್ನೇಹಿತರೆ, ನೀವು ಪ್ರಶ್ನೆಗಳನ್ನ ಕೇಳುವ ಮುಂಚೆ ಒಂದೆರಡು ಪ್ರಮುಖವಾದ ಸೂಚನೆಗಳಿವೆ, ಅದರ ಕಡೆ ಗಮನ ಕೊಡೋಣ. ಮೊದಲಿಗೆ ನಾಳೆಯಿಂದ ಆತ್ಮಸಂಗಮ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಸಮಯ ಮತ್ತು ಕಾರ್ಯಕ್ರಮಗಳಲ್ಲಿ ಸ್ವಲ್ಪ ಬದಲಾವಣೆಗಳಿವೆ. ಸ್ನೇಹಿತರೆ, ನಾಳೆ ಬೆಳಿಗ್ಗೆ 5:45ಕ್ಕೆ ಮೊದಲಿಗೆ 9 ಕೇಂದ್ರಗಳ ಧ್ಯಾನ, 6:30ಕ್ಕೆ ಕಾಯಕಲ್ಪ ಮತ್ತು ದೇಹಾಭ್ಯಾಸ. ಸಂಜೆ ಕಾರ್ಯಕ್ರಮ ಆಕ್ಚುಲಿ ನಾಳೆಯಿಂದ 4:15ಕ್ಕೆ ಶುರು ಆಗುತ್ತೆ. ಸ್ನೇಹಿತರೆ, ನಾಳೆ ಸಂಜೆ 4:15ಕ್ಕೆ ಪಂಚೇಂದ್ರಿಯ ಧ್ಯಾನ, 4:45ಕ್ಕೆ ವಿಶ್ವಶಾಂತಿಗಾಗಿ ಹಾರೈಕೆ, 5:00ಗೆ ಆಧ್ಯಾತ್ಮಿಕ ಚಿಂತನೆ, ನಾಳೆ ಸರ್ವಜ್ಞಾನ ವಚನಗಳು ಮತ್ತು ವೇದಾದ್ರಿಯಂ ತತ್ವ ಎಂಬ ಆಧ್ಯಾತ್ಮಿಕ ಚಿಂತನೆಯನ್ನು ನೀಡಲಿದ್ದಾರೆ ಸ್ಕೈ ಪ್ರೊಫೆಸರ್ ಶ್ರೀ ಸತ್ಯನಾರಾಯಣ ರಾವ್ ಸರ್ ಅವರು. ಎರಡನೇ ಸೂಚನೆ ಸ್ನೇಹಿತರೆ, ಸೆಪ್ಟೆಂಬರ್ 3, 2020 ಅಂದ್ರೆ ಗುರುವಾರದಿಂದ ಆತ್ಮಸಂಗಮದಲ್ಲಿ ತಮಿಳು ಕಾರ್ಯಕ್ರಮಗಳು ಪ್ರಾರಂಭವಾಗಲಿದೆ. ಅದು ಸಂಜೆ 6:00ಗೆ ಧ್ಯಾನ ಮತ್ತೆ 6:35ಕ್ಕೆ ಆಧ್ಯಾತ್ಮಿಕ ಚಿಂತನೆ. ಆದ್ದರಿಂದ ನಿಮ್ಮಲ್ಲಿ ಯಾರಾದರೂ ತಮಿಳಿನಲ್ಲಿ ಧ್ಯಾನ ಮತ್ತು ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಲು ಆಸಕ್ತಿ ಉಳ್ಳವರಾಗಿದ್ದರೆ ದಯವಿಟ್ಟು ನಿಮ್ಮ ಹೆಸರನ್ನು ಡಾಕ್ಟರ್ ಧನಪತಿ ಸರ್ ಅವರನ್ನು ಸಂಪರ್ಕಿಸಿ ನೀಡುವಂತೆ ವಿನಂತಿಸಿಕೊಳ್ಳುತ್ತೇವೆ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ಯಾರಿಗಾದ್ರೂ ಪ್ರಶ್ನೆಗಳು ಕೇಳೋದಿದ್ರೆ ರೇಸ್ ಹ್ಯಾಂಡ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಿ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮಾ ಮುಗಿಸ್ಕೊಳ್ಳೋಣ ಮೇಡಮ್, ಯಾರು ಹ್ಯಾಂಡ್ಸ್ ರೇಸ್ ಮಾಡಿಲ್ಲ. ಅಮ್ಮ, ಇವತ್ತವರೆಗೂ ಫುಲ್ ಒಂದಿನಾನು ಬಿಡದೆ ಅಟೆಂಡ್ ಮಾಡಿರೋರು ಯಾರಾದ್ರೂ ಇದಾರ ಕೇಳಿ, ಒಂದೆರಡು ನಿಮಿಷ ಮಾತಾಡಕ್ ಕೇಳಿ. ಸ್ನೇಹಿತರೆ, ಮೇಡಮ್ ಹೇಳಿದ್ ಕೇಳಿಸ್ತಲ್ವಾ, ಇವತ್ತಿನವರೆಗೂ ಡೈಲಿ ಅಟೆಂಡ್ ಮಾಡಿರೋರು ಯಾರಾದ್ರೂ ಇದ್ರೆ ರೇಸ್ ಹ್ಯಾಂಡ್ ಮಾಡಿ ಪ್ಲೀಸ್. ಮೊದಲಿಗೆ ಜಗದೇವಿ ಮೇಡಮ್, ಮೇಡಮ್ ಎಲ್ಲ ರೇಸ್ ಮಾಡಿದ್ದಾರೆ. ಓಕೆ ಮೇಡಮ್, ಮುಗಿಸ್ಕೊಳ್ಳೋಣ ಮೇಡಮ್. ಥ್ಯಾಂಕ್ ಯು ಮೇಡಮ್. ಸ್ನೇಹಿತರೆ, ನಿನ್ನೆ ದೇಣಿಗೆ ನೀಡಿದ ಯೋಗ ಬಂಧುಗಳನ್ನು ಹಾರೈಸೋಣ. ಮನಸ್ಸನ್ನು ತುರಿಯಮ್ಮಲ್ಲಿ ಕೇಂದ್ರೀಕರಿಸಿ. ರಾಜಲಕ್ಷ್ಮಿ ಆರ್ ಮೂರ್ತಿ ಅವರು, ಅವರ ಕುಟುಂಬ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ನಿನ್ನೆ ದೇಣಿಗೆ ನೀಡಿದ ಯೋಗ ಬಂಧುಗಳನ್ನು ಹಾರೈಸೋಣ. ಮನಸ್ಸನ್ನು ಎಲ್ಲರೂ ತುರಿಯಮ್ಮಲ್ಲಿ ಕೇಂದ್ರೀಕರಿಸಿ. ರಾಜಲಕ್ಷ್ಮಿ ಆರ್ ಮೂರ್ತಿ ಅವರು, ಅವರ ಕುಟುಂಬ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಅವರ ದೇಹ ಆರೋಗ್ಯ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಅವರ ಆಧ್ಯಾತ್ಮಿಕ ಉನ್ನತಿ. ಬಾಳ್ಗೆ ಸಮೃದ್ಧಿಯೊಂದಿಗೆ.
ಸ್ನೇಹಿತರೆ ಈ ದಿನದ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಿಕೊಟ್ಟ ಸ್ಕೈ ಹಿರಿಯ ಪ್ರಾಧ್ಯಾಪಕರಾದ ಶ್ರೀಮತಿ ಡಾಕ್ಟರ್ ವಿಜಯಾ ಧನಪತಿ ಮೇಡಂ ರವರನ್ನು ಹಾರೈಸೋಣ. ಎಲ್ಲರೂ ಮನಸ್ಸನ್ನು ತುರಿಯಮ್ಮಲ್ಲಿ ಕೇಂದ್ರೀಕರಿಸಿ ಸ್ಕೈ ಹಿರಿಯ ಪ್ರಾಧ್ಯಾಪಕರಾದ ಶ್ರೀಮತಿ ಡಾಕ್ಟರ್ ವಿಜಯಾ ಧನಪತಿ ಮೇಡಂ ಅವರು ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ ಅವರ ದೇಹ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ ಅವರ ಆಧ್ಯಾತ್ಮಿಕ ಸೇವೆ ಹೀಗೆ ನಿರಂತರವಾಗಿ ನಡೆಯಲಿ ಅಂತ ಹಾರೈಸೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಧನ್ಯವಾದಗಳು ಸ್ನೇಹಿತರೆ. ಈ ಆತ್ಮಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಯೋಗ ಬಂಧುಗಳನ್ನು ವಂದಿಸುತ್ತೇನೆ. ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯಕ್ಕೆ ಸೇರಿರುವ ಎಲ್ಲಾ ಸ್ಕೈ ಸಂಸ್ಥೆಯ ಅಧ್ಯಕ್ಷರಿಗೂ ಹಾಗೂ ಪದಾಧಿಕಾರಿಗಳಿಗೂ ಧನ್ಯವಾದಗಳು. ಕರ್ನಾಟಕದಲ್ಲಿ ಇರುವ ಎಲ್ಲಾ ಧ್ಯಾನ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸ್ತಾ ಇರೋ ಎಲ್ಲಾ ಮಾಸ್ಟರ್ಸ್ ಹಾಗೂ ಪ್ರೊಫೆಸರ್ಸ್ ಗಳಿಗೂ ವಂದನೆಗಳು. ಈ ಆತ್ಮಸಂಗಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಬಹಳ ಪ್ರಮುಖ ಪಾತ್ರ ವಹಿಸಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರಾದ ಡಾಕ್ಟರ್ ಧನಪತಿ ಸರ್ ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರಾದ ಡಾಕ್ಟರ್ ವಿಜಯಾ ಧನಪತಿ ಮೇಡಮ್ ರವರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಸ್ನೇಹಿತರೆ, ದಯವಿಟ್ಟು ನಮ್ಮ ಆತ್ಮಸಂಗಮ ಕಾರ್ಯಕ್ರಮದ ವಿವರಗಳನ್ನು ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರೊಡನೆ ಹಂಚಿಕೊಳ್ಳಿ. ಗುರು ವೇದಾದ್ರಿ ಮಹರ್ಷಿಯವರ ಆಧ್ಯಾತ್ಮಿಕ ತತ್ವಗಳು ಎಲ್ಲಾ ಜನರಿಗೂ ಸಿಗಲಿ ಎಂದು ಬಯಸುತ್ತೇವೆ. ಈಗ ವಿಶ್ವಶಾಂತಿ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ವಿಶ್ವಕ್ಕೆಲ್ಲ ಸಕಾಲಿಕ ಮಳೆ ಸಾಕಷ್ಟು ಸುರಿಯಲಿ, ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ ಬೆಳೆಯಲಿ, ಹಲವು ಉದ್ಯೋಗಗಳ ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ, ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ, ಕಲಹಗಳು ಪೈಪೋಟಿ ಹಗೆತನ ಮೀರಿದಾಡಳಿತ ನಡೆಯಲಿ, ಅನಕ್ಷರತೆ ಸಾಲ ಬಡತನ ಕಳಂಕಗಳು ಮರೆಯಾಗಲಿ, ಸುಖ ಬಾಳನ್ನು ನೀಡುವ ಸತ್ಯ ಜ್ಞಾನ ಜ್ಯೋತಿ ಬೀರಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ಬಾಳ್ಗೆ ಭೂಮಂಡಲ.